ಅಷ್ಟು ತಾತ್ಸಾರ ಮಾಡುತ್ತೀಯ? ಒಬ್ಬ ವ್ಯಕ್ತಿಯ ಪರಿಚಯ ಇದ್ದು ಅವನನ್ನ ಕಂಡಾಗ, ಅವ ಕೂಗಿ ಕರೆದಾಗ ಅಲಕ್ಷ್ಯ ಮಾಡಿದ್ರೆ ಅವನನ್ನ ಜೀವಂತ ಕೊಂದ ಹಾಗೆ. ಎಷ್ಟು ದಿನಗಳಿಂದ ನಿನ್ನ ನಿರೀಕ್ಷೆಯಲ್ಲಿದ್ದೆ ನಾನು ಗೊತ್ತೇ ಶ್ರೀದೇವಿ. ಹೀಗೆ ನನ್ನ ಮಾತನ್ನ ನನ್ನನ್ನ ಅಲಕ್ಷ್ಯ ಮಾಡಿ ನನ್ನನ್ನ ಕೊಲ್ಲಬೇಡ. ಪರಮಾಶ್ಚರ್ಯವಾಯ್ತು, ಕಡಲ ತೀರದಲ್ಲಿ ನಿನ್ನನ್ನ ಕಂಡನಲ್ಲ, ನೀನು ಇಲ್ಲಿ ಹೇಗೆ ಬಂದೆ? ನಿನ್ನ ಜೊತೆಯಲ್ಲಿದ್ದ ಆ ವ್ಯಕ್ತಿ ಯಾರು ಹೇಳು ಶ್ರೀದೇವಿ? ಮರುಳಲಂದೆ ನುಡಿವಳಗೆ ಶಿರದಿ ಜ್ಞಾನ ಇಲ್ಲವೇ ದೊರೆಯ ಸತೀಶ ನೀನು, ದೊರೆಯ ಸತಿ ಈಶಾ ನೀನು, ತೆರಳು ಮುಂದಗೆ ತೆರಳು ಮುಂದಗೆ. ದೊರೆಯ ಸತಿ ಈಶಾ ನೀನು, ತೆರಳು ಮುಂದಗೆ ತೆರಳು ಮುಂದಗೆ. ಕಂಡಾಗ ಶ್ರೀದೇವಿ ಶ್ರೀದೇವಿ ಎಂದು ಕರೆಯುತ್ತಾ ನನ್ನ ಬೆನ್ನ ಹಿಂದೆ ಬಿದ್ದಿದ್ದೀಯ. ಹೌದು, ನಿಜವಾಗಿ ನಾನು ಶ್ರೀದೇವಿ ಅಲ್ಲವೇ ಅಲ್ಲ. ಮತ್ತೆ ದೊಡ್ಡವರು ಮಾಡುವಂತಹ ಮಕ್ಕಳಾಟಿಕೆಯನ್ನು ಮರುಳಾಟಿಕೆ ಅಂತ ಕರೆಯಬೇಕಾಗುತ್ತದೆ. ಈ ಹೊತ್ತಿಗೆ ನೀನು ಮಾಡುತ್ತಿರುವುದೇ. ನೀನು ಶ್ರೀದೇವಿ ಅಲ್ಲದೆ ಇದ್ರೆ ಮತ್ತಾರು? ನಾನು ಈಶಾನಿ ಇದ್ದೇನೆ. ಈಶಾನಿ ಅಂದ್ರೆ ವೇದಾಂತನ ಸತಿ ಇದ್ದೇನೆ. ಈ ಹೊತ್ತಿನಲ್ಲಿ ಪರಸತಿಯ ಜೊತೆಯಲ್ಲಿ ಈ ರೀತಿಯಲ್ಲಿ ಮಾತನಾಡುವುದು ನಿನಗೆ ಭೂಷಣವಾದದ್ದೇ ಹೇಳು. ನನ್ನನ್ನು ಮರೆತೆಯ ಮರೆತೆಯ ಅಂತ ಕೇಳುತ್ತಿದ್ದೀಯಲ್ಲ, ನಿನ್ನ ಬದುಕಿನಲ್ಲಿ ನಾನು ಬೀರಿರುವಂತಹ ಪರಿಣಾಮವಾದರೂ ಏನದು? ರಂಗೋಲಿ ಚಿತ್ತೋರ, ರಂಗೋಲಿ ಚಿತ್ತೋರ,
ಯಾವ ನೆನಪು ಉಂಟು ಕೇಳುತ್ತಾ ಇದೆಯಲ್ಲ? ಹೌದು, ಮದುವೆಯಾದ ಆ ಕ್ಷಣದಿಂದ ಒಂದೊಂದು ಕ್ಷಣವೂ ಮರೆಯಲಾರದ ಕ್ಷಣ. ಯಾರ ಮದುವೆ? ಶ್ರೀದೇವಿ. ಅಯ್ಯೋ, ಆ ಹೊತ್ತು ನಮ್ಮ ಊರಿನಲ್ಲಿ ಸಾವಿರ ಸಭ್ಯ ಸಂಭಾವಿತರ ನಡುವೆ, ಗೃಹಸ್ಥರ ನಡುವಿನಲ್ಲವೇ ನಿನ್ನಮ್ಮ ಮದುವೆಯಾದದ್ದು? ಶ್ರೀದೇವ್ರೆ, ಅಗ್ನಿ ಸಾಕ್ಷಿಯಾಗಿ ನಾನೇ ನಿನ್ನ ಕೈ ಹಿಡಿದದ್ದು. ಶಿವ ಶಿವ, ಆ ನಂತರದ ದಿನಗಳು ಕ್ಷಣ ಕ್ಷಣಕ್ಕೂ ನೆನಪಾಗುತ್ತದೆ. ಏನದು? ನನ್ನ ಬಾಳ ಸಂಪುಟದಲ್ಲಿ ನೀನು ಮುನ್ನುಡಿಯನ್ನ ಬರೆದೆ. ನನ್ನ ಮನಸ್ಸಿನ ಅಂಗಳದಲ್ಲಿ ನೀನು ಬಿಡಿಸಿದ ರಂಗವಲ್ಲಿಗಳೆಷ್ಟು, ಚಿತ್ತಾರಗಳೆಷ್ಟು ಸರಿಯಾಗಿ ನೆನಪು ಮಾಡಿಕೋ. ಏನು? ಮದುವೆಯಾದ ಆ ನಂತರ ನೀನು ಮತ್ತೊಬ್ಬರಲ್ಲಿ ಹೆಚ್ಚು ಮಾತನಾಡಿದರೆ ನಾನು ನೋಯುತ್ತಿದ್ದೆ, ಮತ್ತೊಬ್ಬರು ಬಂದು ನಿನ್ನಲ್ಲಿ ಸಂಭಾಷಿಸಿದ್ರೆ ಅವರನ್ನು ನಾನು ಬಡಿಯುತ್ತಿದ್ದೆ. ಯಾಕೆ ಗೊತ್ತೇ? ಯಾಕೆ? ನನ್ನ ಶ್ರೀದೇವಿಯಲ್ಲಿ ನನ್ನ ಕೈ ತಪ್ಪಿ ಹೋಗುತ್ತಾಳೋ ಎಂಬ ಭಯದಿಂದ. ಇಷ್ಟು ದಿವಸದ ಮೇಲಾದ್ರೂ ನಿನ್ನನ್ನು ಕಾಣುವ ಭಾಗ್ಯ ಸಿಕ್ಕಿತಲ್ಲ, ಯಾಕೋ ತಡ ಮಾಡಬೇಡ. ಶ್ರೀದೇವಿ, ಶ್ರೀದೇವಿ, ನಿಮ್ಮಲ್ಲೊಂದು ಮಾತು. ಏನದು? ನಾನು ನಿಮಗೆ ಏನಾಗಬೇಕು? ನೀನು ಹುಚ್ಚಿದ್ದು ಎಸ್ಪೀಸ್ ಆಯ್ತು. ಯಾಕೆ? ಇಲ್ಲಿಂದ ನಾನು ನೀನು ಏನಾಗ್ಬೇಕು ಹೇಳು. ನನ್ನ ಗಂಡ. ಹಾಗೆ ನನಗೆ ನೀನು ಹೆಂಡತಿ, ಮತ್ತೆ ನಾನು ಅವನ ಹೆಂಡತಿ ಅಂತೆ? ಅವ ಆವಾಗಿಂದ ರಾಜತಂತ್ರ ಮಾಡ್ತಾ ಇದ್ದಾನೆ. ಯಾರು ಅವನೇನು? ನಾನು ವಿಚಾರಿಸ್ತೇನೆ. ಇವಳು ನನಗೆ ಹೆಂಡತಿಯೋ? ಇರಬಹುದು, ನಾನು ಅವಳಿಗೆ ಗಂಡನೋ? ದೇವ್ರ, ನಿನಗೊಂದು ಮಾತನ್ನು ಹೇಳ್ತೇನೆ. ಏನು? ನೋಡಿ, ಇವಳ ಕೊರಳನ್ನ ಮಾಂಗಲ್ಯ ಎನ್ನುವುದು ಶೋಭಿಸುತ್ತಾ ಉಂಟು. ನಾನೇ ಹೊತ್ತು ಕಟ್ಟಿದ್ದು. ದಾರಿಯಲ್ಲಿ ಹೋಗುವಂತ ಯಾವ ಹೆಣ್ಣನ್ನೇ ನೋಡಲಿ, ಒಂದೋ ತಾಯಿ ಎನ್ನುವಂತಹ ಗೌರವವನ್ನು ಇಡಬೇಕು, ಅದಲ್ಲಂತ ಆದ್ರೆ ಅಕ್ಕನೋ ತಂದೆಯೋ ಅನ್ನುವಂತಹ ಪ್ರೀತಿಯನ್ನು ಅವರ ಮೇಲೆ ತೋರಿಸಬೇಕು. ಇವಳೊಬ್ಬಳನ್ನ ಬಿಟ್ಟು ಉಳಿದವರೆಲ್ಲರನ್ನೂ ನಾನು ಹಾಗೆ ನೋಡಿದ್ದೇನೆ. ಓಹೋ, ಈಗ ನನಗೆ ಅರ್ಥ ಆಯ್ತು. ಏನು? ಬಹುಶಃ ನೀನೊಬ್ಬ ಬದುನ ಪ್ರೇಮಿಯ ಅಂತ. ಯಾವುದೋ ಒಂದು ಹೆಣ್ಣನ್ನು ಪ್ರೀತಿಸಿರ್ಬೇಕು ನೀನು. ಅವಳೀಗ ನಿನ್ನ ಕೈ ತಪ್ಪಿ ಹೋಗಿರಬೇಕು, ಹಾಗಾಗಿ ಬಹುಶಃ ದಾರಿ ಮೇಲೆ ಯಾವ ಹೆಣ್ಣೇ ಹೋಗಲಿ ಇವಳು ನನ್ನವಳು, ಇವಳು ನನ್ನವಳು ಅಂತ ಭ್ರಮೆಗೊಳಗಾಗು. ತಪ್ಪಲ್ವಪ್ಪ, ತಪ್ಪಲ್ಲ. ಇಂಥದ್ದೊಂದು ಪ್ರಕರಣ ತ್ರೇತೆಯಲ್ಲಿ ನಡೆದು ಹೋಗಿತ್ತು, ರಾಮನ ಬದುಕಿನಲ್ಲಿ ಬಂದಿತ್ತು. ವನವಾಸದಲ್ಲಿ ರಾಮ ಇರುವಂತ ಹೊತ್ತಿನಲ್ಲಿ ಸೀತೆ ರಾಮನಿಂದ ಅಗಲಿ ಹೋದಲು. ಲಕ್ಷ್ಮಣನನ್ನ ಕರೆದು ಕೊಳದಲ್ಲಿರುವಂತ ಕಮಲವನ್ನ ನೋಡಿ ಹೇಳಿದಂತೆ ರಾಮ, ಲಕ್ಷ್ಮಣ ನೋಡು ನಿನ್ನ ಅತ್ತಿಗೆ ಎನ್ನುವಂತ. ಅಂದ್ರೆ ಅಲ್ಲಿ ರಾಮ ಭ್ರಮೆಗೊಳಗಾಗಿದ್ದಾನೆ. ಹಾಗೆ ಅಲ್ವಾ ಈ ಹೊತ್ತಿನಲ್ಲಿ ನೀನು ಕೂಡ ಭ್ರಮೆಗೊಳಗಾದದ್ದು? ಆದದ್ದು ಹಾಗಲ್ಲ. ಮತ್ತೆ ಹಾಗೆ ರಾಮ ಸೀತೆಯನ್ನ ಆ ರೀತಿ ಹಂಬಲಿಸಿದ ಆಶ್ಚರ್ಯ. ಯಾಕೆಂದ್ರೆ ರಾಮ ಅವತಾರಿ ಪುರುಷ. ಹೌದು, ಸಾಮಾನ್ಯ ಮನುಷ್ಯನ ನಾನು ಇವಳು ನೆನ್ಪು ಮಾಡ್ಕೊಂಡ್ರೆ ತಪ್ಪೇನು? ಅಂದ್ರೆ ಸೀತೆಯನ್ನು ರಾವಣ ಅಪಹರಿಸಿಕೊಂಡದ್ದು. ಹೌದದ್ದು, ಈ ಹೊತ್ತಿಗೆ ನನ್ನ ಶ್ರೀದೇವಿಯ ನೀನೇ ಕದ್ಕೊಂಡು ಬಂದೆ. ನನ್ನಲ್ಲಿ ಹೆಚ್ಚು ವಾದೆಲ್ಲ ಮಾಡ್ಲಿಕ್ಕೆ ಹೋಗ್ಬೇಡ, ಕತ್ತೆಲ್ಲ ಹೆಚ್ಚು ಕಡಿಮೆ ಆಗಿ ಹೋಗ್ತದೆ. ಮತ್ತೆ ನನಗೂ ವಾದ ಬೇಡ, ಅವಳನ್ನು ಕೊಡು. ಏನೇ ನನ್ನ ಹೆಂಡತಿ ಜೊತೆ ಹೇಳಿ ಆಗ್ತೀರಿ? ನೀನು ಅಧಿಕ ಏನು ಹುಚ್ಚರ ಹಾಗೆ ಮಾತನಾಡ್ತಾ ಇದ್ದಾನೆ, ನಾನು ಯಾಕೆ ಅವನಲ್ಲಿ ಮಾತನಾಡೋದಕ್ಕೆ ಹೋಗಬೇಕು? ಹೇಳಿ, ನಾವು ನಮ್ಮ ಮನೆಗೆ ಹೋಗೋ ಬನ್ನಿ. ನೀನು ಹೇಳುವುದು ಸರಿ. ಹೌದು, ಎಷ್ಟು ಜಾಣೆ ನನ್ನ ಶ್ರೀದೇವಿ.
ಉಂಟಾಗಬಹುದಂತ ಸಮಸ್ಯೆಯನ್ನು ಸುಲಭವಾಗಿ ಬಗೆಹರಿಸಿದ್ರು. ಅವಳು ವ್ಯವಹಾರ ನೋಡಿದ್ರ, ಹೇಳಿ ನಾವು ನಮ್ಮ ಮನೆಗೆ ಹೋಗೋಣ, ಬನ್ನಿ ಬನ್ನಿ ಅಂದದ್ ನನ್ನ ಹತ್ರ. ಬಹುಶಃ ಏಕಾಂತದಲ್ಲಿ ಮಾತನಾಡುವ ಮನಸ್ಸಿದ್ದಿರಬೇಕು, ನೋಡೋಣ. ನೂಗಿದಂತಾಯ್ತು ಎಂತಿರುತ್ತ ಚಿಂತಿಸುವ ನೃಪನಂದು ಏಕಾಂತ ಮಂದರ ಮಂದಿರದಿ ಕುಳ್ಳಿರಲು ಬಂದು ಅನುಜ ಸಂಭ್ರಮಗಳನ್ನು ಕೂಡಿಕೊಂಡು ಗುರುಚಂದ್ರಕ್ಕೇನು ಉದಾಗಿ ಹೋದವನು ನಾನು. ವಿಹಾರವೇನು ಅವರ್ಣನೀಯವಾಗಿ ಮುಗಿಯಿತು, ಸಂತೋಷವಾಯಿತು. ಅಲ್ಲಿ ನಡೆದಿರುವಂತಹ ಒಂದು ಘಟನೆ, ಹೋರಾಡುತ್ತಿರುವಾಗ ಮರ್ಧನ ನನ್ನಲ್ಲಿ ಹೋರಾಟ ಮಾಡಿದ, ಅವನ ಬಂಟ್ರೆ ಯಾರೋ ಹಿಂದ್ಗಡೆಯಿಂದ ಬಂದು ಮೋಸದಿಂದ ನನ್ನ ಕೈಯನ್ನ ಕಟ್ಟಿದ್ರು. ಹಾಗೆಯೇ ಇನ್ನೇನು ಆತ ನನ್ನ ಹೆಂಡತಿಯ ಮೇಲೆ ಉತ್ತಾನೆ ಎನ್ನುವ ಕ್ಷಣದಲ್ಲಿ ಭಗವಂತನೇ ಧರೆಗಿಳಿದು ಬಂದ ರೀತಿಯಲ್ಲಿ ಒಬ್ಬ ಆತ ಬಂದ. ಬಂದಂತ ಆತ ಮರ್ಜನನ್ನ ಹೊಡೆದೋಡಿಸಿದ, ವಿಚಾರಿಸಿದೆ, ಯಾರು ಅಂತೂ ವಿವರವಾಗಿ ಹೇಳಲಿಲ್ಲ. ಏಕಾಂಗಿಯಂತೆ ಸಂಚಾರಿಯಂತೆ ನಮ್ಮ ಮನೆಗೆ ಬರಬೇಕು ಎನ್ನುವುದಾಗಿ ಕರೆದೆ. ಒಳ್ಳೆಯದು, ಕಾಲ ಬಂದಾಗ ಬರ್ತೇನೆ ಅಂತ ಹೇಳಿದ್ದಾನೆ. ಕರ್ಕೊಂಡು ಬರ್ಬೇಕಿತ್ತ ಬೇಡ, ಅವ ಎಷ್ಟೊತ್ತಿಗೆ ಬಂದರೂ ಬರಬಹುದು. ಒಳ್ಳೇದು, ಬರಬೇಕು. ಬಂದಾಗ ಮಾತ್ರ ಒಳ್ಳೆ ರೀತಿ ನೋಡ್ಕೊಳ್ಳಿ. ಆಪ್ತ ರಕ್ಷಕನವ. ಹೌದು, ಬಂದಾವಾಗ ಒಳ್ಳೆ ಸನ್ಮಾನ ಆಗಬೇಕು ಅವನಿಗೆ. ಅವನಿಗೆ ಆಪದ್ ಬಾಂಧವ ಎನ್ನುವ ಬಿರುದನ್ನೇ ಸಂತೋಷವಾಯ್ತು. ಹೌದಾ? ನೀನು ಬಳಗಾಲ ಚೆನ್ನಯ್ಯ ಅಲ್ವ? ಬಳಗಾಲ ಚೆನ್ನ ಅವತ್ತು ಕಡಲ ತೀರದಲ್ಲಿ ಕಂಡದ್ದು ಏನು ಆಶ್ಚರ್ಯ ಹೇಳುವುದು? ಅದಲ್ಲದೆ ಹೋದೆ ನಾನು ಬರುವ ಮಾರ್ಗದಲ್ಲಿ ಓಂಕಾರ ಬರುವುದಕ್ಕೆ ಸಾಧ್ಯವೇ? ಸಾಧ್ಯವೇ ಇಲ್ಲ ಅಂತಾದ್ಮೇಲೆ ಸಿಕ್ಕಿದ್ದು ಓಂಕಾರ ಸುಳ್ಳೇ? ಯಾವುದು ನಂಬಲಿಕ್ಕೆ ಸಾಧ್ಯ ಇಲ್ಲ. ಹಾಗಾದ್ರೆ ಭೂತವೋ ಪ್ರೇತವೋ ಒಂದು ಅರ್ಥ ಆಗ್ತಾ ಇಲ್ಲ. ನೀನು ಬಳಗಾರ ಚೆನ್ನಯ್ಯ ಅಲ್ವಾ ಅಂತ ಕೇಳುವಾಗಲೇ ಅರ್ಧ ಪ್ರಾಣ ಹೋಗಿತ್ತು ನಂದು. ಮತ್ತುಳಿದ ಅರ್ಧ ಪ್ರಾಣದಲ್ಲಿ ಇಲ್ಲಿವರೆಗೆ ಬಂದಿದ್ದೇನೆ ನೋಡಿ. ಪರಿಸ್ಥಿತಿ ಹದಗೆಟ್ಟಿದೆ ಸ್ವಾಮಿ. ನಾನು ಬಂದ ದಾರಿಯಲ್ಲಿ ನಿಜವಾಗಿ ಹೇಳಬೇಕಿದ್ರೆ ನಿನ್ನ ಹುಲ್ಲು ಹುಟ್ಟಲಿಕ್ಕಿಲ್ಲ. ಆ ರೀತಿಯಲ್ಲಿ ಓಡಿ ಬಂದಿದ್ದೇನೆ. ಬಂದು ನಿಂತದ್ದು ಮನೆ ಒಳಗೆ ಇವೆಲ್ಲದ ಹುಡುಗ ಎಲ್ಲ ಕರ್ದೆ ಹಾಲು ಬರಲಿಲ್ಲ. ಕರ್ದೆ ಹಾಲು ಬರಲಿಲ್ಲ. ನನ್ನ ಕರ್ದ್ರೆ ಅದನ್ನ ಕೇಳಿ ಚಾ ಸಾಯಿ ಮತ್ ಬರೀ ಕರ್ದ್ರೆ ಕೇಳಿದ್ರೆ ನಾನು ಹಾಲ ಪರ್ಯ. ಹತ್ತು ಬಜಿ ಹೋಗ ನೀರಿಲ್ದೆ ತಗೊಂಡು ಹೋಗ. ಅದು ಕುಡಿಲಿಕ್ಕೆ ಕೇಳಿದ್ರಲ್ಲ ನೀನೆಂತ ಇದ್ರಲ್ಲಿ ಎಂತ ಯಾವ್ದ್ರಲ್ಲಿ ಕೊಡ್ಬೇಕು ಅಂತ ಗೊತ್ತಿಲ್ಲ. ನೀಡಿದ್ದೇನೆ ಓಡಿ ಬಂದು ಸಾಕಾಗಿ ನೀರು ಕುಡಿದೆ. ನೀನೆಂದ್ರೆ ಕುಡ್ದು ನೀವೇನು ಕುಡಿದ್ರೆ ನೋಡು ಅಂತ ಸಾಕು ಕುಡ್ದಪ್ಪ.
ಅಪ್ಪ ಇಷ್ಟೊತ್ತು ಎಂತ ತಗೊಳ್ತಾನೆ ನೋಡು ಅಂತ. ಹೌದಪ್ಪ, ತಂದು ಕೊಟ್ಟದ್ದು ಅವನೇ ನನ್ನ ಹತ್ರ. ಇತ್ತೇಕಾ ಎಲ್ಲ ಕೊಲ್ತೇನೆ ನಿಮ್ಮ ಸಾವಲಿ ಪರಿಸ್ಥಿತಿ ಹದಗೆಟ್ಟಿದೆ. ಸರಿ ಕುಗ್ಗಲ್ ಸಾಯ, ಪರಿಸ್ಥಿತಿ ಹದಗೆಟ್ಟಿದೆ. ಹೌದಾ ಮಗ? ಅವನು ಯಾರಮ್ಮ? ಅಪ್ಪ ಭಾಗವತ್ರ. ಅಪ್ಪ ಭಾಗವತ್ರ ಅಂದ್ರೆ ಯಾವ ಮೇಳದಲ್ಲ? ಅವ್ರು ಭಾಗವತ್ರು. ಅವ್ರು ಭಾಗವತ್ರ ಆಗ್ಲಿ, ಯಾರು ಕೇಳಿದ್ದು? ಮತ್ತೆ ಅದು ಕೇಳಿದ್ದಲ್ಲ, ಇವ್ ಯಾರು ಅಂತ ಕೇಳಿದ್ದು. ಅವ್ರ ಮೊದ್ಲೆಗಾರ ಆ ಕಡೆ ಚಂಡಗಾರ ಹಿಂದಿದ್ದು. ನಿನ್ನನ್ನು ಹೊಡೆದೇ ಕೊಲ್ತೇನೆ ಇವತ್ತು. ಹೌದಾ? ನಿನ್ಗೆ ಜೋರು ಮಾಡಿ ಏನು ಪ್ರಯೋಜನ ಮಗ? ಇಲ್ಲ ಬಾ, ಇವತ್ತು ನಾನು ದಾರಿಯಲ್ಲಿ ಹೋಗ್ತಾ ಇದ್ದೆ. ದಾರಿಯಲ್ಲಿ ಹೋಗುವಾಗ ಏನಾಯ್ತು? ಏನಾಯ್ತು? ಮೊದ್ಲೇಗಾರ ಶಾಲೆ ಸುಮ್ಮನೆ. ನೀವು ನೀವು ಮತ್ತೇನಾಯ್ತು ನಿಮಗೆ? ನೀನಾ? ಹೌದು. ಎಲ್ಲಿ ಕಾರ್ಯಕ್ರಮ ಮುಗಿಸಿ ಬಂದ್ಯಾ? ಕಾರ್ಯಕ್ರಮ? ಹೌದು. ಎಂತ ಕಾರ್ಯಕ್ರಮ? ಎಂತ ಕಾರ್ಯಕ್ರಮ? ಕ್ವಾಲ ಅಲ್ವಾ? ಹೌದು. ಕ್ವಾಲದಲ್ಲಿ ಹೀಗೆ ಕೊಟ್ಕೊಳ್ಳೋದು, ಕೊಟ್ಕೊಂಡು ಆಮೇಲೆ ಅವರದ್ದು ಪಾಡ್ದಾನ ಉಂಟು. ಹೇಗೆ? ನೆನ್ನ ಅಲ್ಲಿಗೆ ಕೊಡಿಸೋದು ಒಳ್ಳೇದು. ಎದ್ದಿನೊಟ್ಟಿಗೆ ಸದ್ಯಕ್ಕೆ ನೀನೇ ಹೋಗ್ಬೇಕು. ಆ ಪ್ರೇಮ್ ಮಗನ ಇದನ್ನ ನೀನೇ ಕೊಟ್ಕೊಂಡು ಬಂದು ದರ್ಶನ ಮಾಡಬೇಕು. ಹೌದು. ಒಂದು ಗಂಟಾಮಣಿ ಬೇಕು. ಗಂಟಾಮಣಿ ಒಂದು ಕೈಯಲ್ಲಿ ಕತ್ತಿ ಇರಬೇಕು. ಅದು ಭಾರಿ ಚಂದ ಆಗ್ತದೆ. ಮತ್ತೆ ಅಂದ್ರೆ ಇದು ಅದೆಲ್ಲ ಇದು ಮತ್ತೆ ಬಾ ಸಿಂಗ. ಬಾ ಸಿಂಗ ಅಲ್ಲ, ನೀ ಬರೀ ಸಿಂಗ. ನೀನು ನೀವು ಹೆಣ್ಣು ಹುಡ್ಕೊಂಡು ಉಳಿದಿದೆ. ಕೊಟ್ಕೊಂಡು ಬಂದದ? ಹೌದೌದು. ಕಡೆಗೆ ಹುಡುಕಿದ್ರ? ಹಾ ಹುಡುಕಿದೆ. ಹುಡುಕಿದ್ರ? ಹಾ ಹುಡುಕಿದೆ. ಆಗ್ಲಿ. ಸಿಕ್ಕಿದ್ಲ? ಹಾ ಸಿಕ್ಕಿದ. ಸಿಕ್ಕಿದ್ಲ? ಹಾ ಸಿಕ್ಕಿದ. ಸಿಕ್ಕಿದ್ಲ? ಹೌದು ಸಿಕ್ಕಿದ. ಸಿಕ್ಕಿದಳ? ಲೋ ಸಿಕ್ಕಿದ. ನಿಮ್ಗೊಂದ ಲೋ ದೋ ದೋ ಅಲ್ಲ, ಲೋ ಸಿಕ್ಕಿದ. ಸಿಕ್ಕಿದ ಅಂತ ಸಿಕ್ಕಿದ ಲಾ ಅಲ್ಲ ನಂಗೆ ದೋ ಬೇಡ. ಲೋ ಲಾ ಅಂತ ಸುಡ್ಗಾಡ. ನಿನ್ಗೊಂದು ಹುಡುಗಿ ಹುಡುಕಬೇಕು ಅಂತ ದಾರಿಯಲ್ಲಿ ಹೋಗ್ತಾ ಇದ್ದೆ. ಹೋಗ್ತಾ ಇದ್ದ ದಾರಿಯೇ ಮುಗ್ದೋಯ್ತೆ? ದಾರಿ ಮುಗ್ದೋಗ್ಲಿಲ್ಲ, ದಾರಿ ಉದ್ದಕ್ಕೂ ಹೋಗ್ತಿದ್ದೆ. ದಾರಿ ಉದ್ದಕ್ಕೂ ಹೋಗ್ತಾ? ಹಾ ಗೊತ್ತಾಯ್ತು. ಏನೋ ಅಲ್ಲೊಂದು ಅಜ್ಜಿ ಸಿಕ್ಕಿರ್ಲೇ ಅಲ್ಲ. ಅಜ್ಜಿನ 3 ವರ್ಷ ಎಲ್ಲ ಕಡೆ ಇದ್ದಾಗಿದ್ದಲ್ಲ. ಉದ್ದಕ್ಕೂ ಎಲ್ಲಿಂದ ಮತ್ತೆ ಇದ್ರು ಅಲ್ವಾ? ಹೋಗ್ತಾ ಇರುವಾಗ ಹೆಣ್ಣು ಸಿಕ್ಲಿಲ್ಲ, ಒಬ್ಬ ಸಿಕ್ಕಿದ. ಯಾರು ಏನು ಅಂತ ಬೇಡ ನನಗೆ. ಆದ್ರಿಂದ ಹುಡುಗಿ ಹುಡುಕ್ಲಿಕ್ಕೆ ಆಗ್ಲಿಲ್ಲ. ಸದ್ಯದಲ್ಲಿ ಹುಡುಗಿ ಮದುವೆ ಮಾಡಿಸ್ತೇನೆ. ಹೋಗು. ಎಂತ ಸದ್ಯದಲ್ಲಿ ಅಂದ್ರೆ ಯಾವಾಗ? ನಾ ಇನ್ನು 8 ವರ್ಷಕ್ಕೆ ಮದುವೆ ಆಗುದು. ನೋಡಿ, ನಿಮ್ ಮಗ ಅಷ್ಟು ದೊಡ್ಡ ಆದ್ರೆ ನಾ ಇನ್ನು 8 ವರ್ಷಕ್ಕೆ ಮದುವೆ ಆಗುದು. ನಾನು ನನ್ನ ಮಗ ದೊಡ್ಡ ಆಗೋದಕ್ಕೂ ನೀ ಮದುವೆ ಆಗೋದಕ್ಕೂ ಏನು ಸಂಬಂಧ? ಹೌದು, ಅವನಕಿಂತ ದೊಡ್ಡವಲ್ಲ. ನಾನು ಅವನು ಅವನಿಗಿಂತ ದೊಡ್ಡವಾದ್ರೆ ನಂಗೆ ಹುಡುದವ. ನಾನೇನು ಹಾಗಾದ್ರೆ ನಾನು ಹಾಗಾದ್ರೆ ನಿಮ್ ಹೇಳ್ಕೊಡಿ. ಹುಡುಗನ ಜಾತಿ ನಾಯಿ ಕೂಗು ನೋಡಿ. ಜಾತಿ ನಾಯಿ ನೀ ಬಂದ ಮೇಲೆ ಶುರು ಆಗ್ತಿದ್ರು. ಎಂತ ಸರ್, ಒಂದು 2-3 ನಾಯಿ ಸರ ಹೋಗ್ತದೆ ಹಾಗೆ. ದೊಡ್ಡ ದೊಡ್ಡ ನಾಯಿ 2 ಕಚ್ಚಿಕೊಳ್ಳುವಾಗ ಮುರಿ ನಾಯಿ ಹತ್ರ ಹೋಗ್ಲಿಕ್ಕೆ ಆಗುದಿಲ್ಲಲ್ಲ. ಹಾಗೆ ಹೇಳಿನಲ್ಲ, ಇನ್ನೊಂದ್ ದಿವಸ ಹುಡುಕ್ತೇನೆ ನೋಡಿ. ಹುಡುಕುದೇ ಅವಾಗ ಯಾವಾಗ ಅಂತ ಹೇಳಿ ಬರುದಿಲ್ಲ. ಹುಡುಕ್ತೇನೆ ಇನ್ನೊಂದು 4-5 ವರ್ಷ ಕಾಯ್ತೇನೆ. ಏನೋ ನೀವು ಹುಡುಕ್ತೀರ ನಾಳೆ ಕಡೆಗೆ ಮತ್ತೆ ಅವನಿಗೆ ಒಂದು 8 ವರ್ಷ ಆಗ್ತದೆ. 4-5 ವರ್ಷ ತಂಡಲ್ಲ ನಂದಲ್ಲ ಯಾರ್ದು ಹೋದು ಯಾರ್ದಾದ್ರೆ ನಮ್ಗೆ ನಮ್ಮ ಮುಂದೆ ಇರ್ತದೆ. ಮದುವೆ ಮನೆ ಆದ್ಮೇಲೆ ಎಲ್ಲ ಕೊಟ್ಟಿಟ್ಟಿದ್ದೆ. ನಮ್ಮ ಕಷ್ಟ ನಮ್ಗೆ ಮತ್ತೆ. ಆದ್ರಿಂದ ಇವ ಬಂದ್ಕೊಂಡು ಮತ್ತೆ ಹುಡುಕ್ತೀರ ಅಂತ ಕಷ್ಟ. ಸಾಯ್ತಾನೆ ಅವ. ಹೇಗೆ ಮುಸುಡ್ ಅವಂದ ನಿಮ್ಮನ್ನ ಮುಸುಡ್ ಹೊಡೆದಿದ್ದೆ. ಇನ್ನ
ನಮ್ಮ ಚಿಂತೆ ನಮಗಾದ್ರೆ ಇವನಿಗೆ ಮದುವೆ ಚಿಂತೆ ಶುರುವಾಗಿದೆ. ಮತ್ತೆ ಏನೇ ಇರಲಿ, ನಾನು ಇಷ್ಟು ವರ್ಷ ಆದ್ರೂ ಹೇಳಲಿಲ್ಲ ನಿಮ್ಮ ಹತ್ರ. ಇವತ್ತು ಏನಾಯ್ತು ಏನು ಹೋಯ್ತು ಅಂತ ನನಗೆ ಅರ್ಥ ಆಗುದಿಲ್ಲ. ಹಾಗಾಗಿ ಸ್ವಲ್ಪ ವಿಶ್ರಾಂತಿ ಉಂಟು, ನೀನು ಅಂಗಡಿ ಕಡೆ ನೋಡ್ಕೋ. ನಾನು ಬೀದ್ಗೈ ನಿಮ್ಮ ಹತ್ರ ಇತ್ತಲ್ಲ, ಅದೇ ಬೀದ್ಗೈ ಕೊಡ್ತೇನೆ. ಅಂಗಡಿ ವ್ಯಾಪಾರ ಬೇಡ, ನೀ ಎಂತ ಮುಡುದು ಬೇಡ, ಇದ್ದಿದ್ದೆಲ್ಲ ಮಾರ್ಕೊಂಡು ತಿಂದು ತಿಂದ್ಯಾ. ಅರಿತಿನಾಲಿನ್ನಯ ಚಿತ್ತ ದುಮ್ಮಳವ ಅರಿತಿನಾಲಿನ್ನಯ ಚಿತ್ತ ದುಮ್ಮಳವ ಪರಿಹಾರ ಮದಕೀಗ ಪರಿಹಾರ ಮದಕೀಗ ಗಿರಿ ಶೃಂಗದೊಳಗಿರ್ಪ ಹರದೇ ಗುಳಗೆ ಸಾಗಿ ಪುಣ್ಯ ಸಂತೆಯವು ಗೀಸಿಂಗದೊಳಗಿ ಪಾರ ದೇಗುಲಕ್ಕೆ ಸಾಗಿ ಬರುವುದು ಪುಣ್ಯ ಸಂತೆಯು ಬರುವುದು ಪುಣ್ಯ ಸಂತೆಯವು ಏಕಾಂತವನ್ನು ಸೇರಿ ನಿನ್ನಷ್ಟಕ್ಕೆ ಏನನ್ನು ಯೋಚಿಸ್ತಾ ಇದ್ದೀಯಾ ಹೇಳಿದನಲ್ಲ, ಮಧು ಚಂದ್ರದಲ್ಲಿ ಕಾಣ ಸಿಕ್ಕಿರುವಂತಹ ಆ ವ್ಯಕ್ತಿ ಆ ರೀತಿಯಲ್ಲೆಲ್ಲ ಹೇಳಿದ್ದು ಅದೇ ನೆನಪಾಗಿ ಭಯವಾಗುತ್ತಿದೆ ಸಂಭ್ರಮ. ಯಾರು ದಾರಿ ಹೋಗರು ಹಾಗೆಲ್ಲ ಹೇಳಿದ್ರು ಎಂದು ನೀನು ಯಾಕೆ ತಲೆ ಕೆಡಿಸಿಕೊಳ್ತಾ ಇದ್ದೀಯ ಹೇಳು. ಇಷ್ಟೇ ಯತ್ನಿಸಿದರೂ ಮನಸ್ಸನ್ನು ತಳಹದಿಗೆ ತರುವುದಕ್ಕೆ ಸಾಧ್ಯವಾಗುತ್ತಿಲ್ಲ. ಒಂದು ಕೆಲಸ ಮಾಡೋಣ, ಏನು ಗಿರಿಶೃಂಗದಲ್ಲಿರುವಂತಹ ಅರನ ದೇಗುಲಕ್ಕೆ ಹೋಗೋಣ. ಆತನನ್ನ ಭಕ್ತಿಯಿಂದ ಧ್ಯಾನಿಸಿದ್ದಾದ್ರೆ ಈ ಮನಕಷಾಯ ಎನ್ನುವುದು ದೂರವಾಗುವುದಕ್ಕೆ ಸಾಧ್ಯತೆ ಇದೆ. ಹಾಗಾದ್ರೆ ಒಂದು ಕೆಲಸವನ್ನ ಮಾಡೋಣ. ಏನು? ನಮ್ಮವರಿಗೆ ವಿಚಾರವನ್ನ ಹೇಳೋಣ, ಬೆಂಬಲಿಗರ ಜೊತೆಯಾಗಿ ಹೋಗೋಣ. ಹೋಗೋಣ. ಕೇಳಿದ್ದು ಆ ಹೊತ್ತು ನಿನ್ನ ಪತಿಯ ಜೊತೆಯಲ್ಲಿ ಬರುವಾಗ ಬನ್ನಿ ಬನ್ನಿ ಅಂತ ಹೇಳಿದಳು ನೀನಲ್ವಾ? ನಾನು ಹೇಳಿದ್ದು ನಿನಗಲ್ಲ, ನಮ್ಮವರಿಗೆ ಹೇಳಿದ್ದು. ನಮ್ಮ ಊರಿಗೆ ಹೋಗೋಣ ಎನ್ನುವ ಹಾಗೆ ಗೊತ್ತು ಮಾತು ಅವನಲ್ಲಿ ದೃಷ್ಟಿ ನನ್ನತ್ತ ಬನ್ನಿ ನಮ್ಮೂರಿಗೆ ಎಂಬುದನ್ನ ಕೇಳಿ ಬಂದು ನಿನ್ನನ್ನು ಆರಿಸುತ್ತಾ ಇದ್ದವ ನಾನು. ಇಷ್ಟು ಬೇಗ ಪತಿಯಾದ ಓಂಕಾರನನ್ನ ಮರೆತು ಬಿಟ್ಟಿಯೇನೆ ದೇವರೇ? ತಡ ಮಾಡಬೇಡ, ನಿನ್ನನ್ನಾಗಲಿರುವ ಶಕ್ತಿ ನನ್ನಲ್ಲಿಲ್ಲ. ಒಬ್ಬಳೇ ಹೋಗ್ಬೇಡ ಅಂತ ಹೇಳಿದ್ದೆ, ಮತ್ತೆ ಅವನಿಂದ ಬೆಂಕಿಗೆ ಬಿದ್ದ ಹಾಗಾಯ್ತು ನನ್ನ ಸ್ಥಿತಿ. ಒಗಟಾಗಿದೆ ನಿನ್ನ ಮಾತು, ಮತ್ತೆ ಬಂದರೆ ಅವ ಯಾರೇ? ಅದೇ ಆ ಹೊತ್ತಿಗೆ ಕಾಣ ಸಿಕ್ಕಿದ ವ್ಯಕ್ತಿ ಮಧುಚಂದ್ರಕ್ಕೆ ಹೋದಾಗ ಆ ಪಾಪಿ, ಆ ಮಾನವಿಟ್ಟವ, ಆ ಮರ್ಯಾದೆ ಸುತ್ತವ, ಆ ಲಜ್ಜೆಗೆಟ್ಟವ, ಆ ನೀತಿಗೆಟ್ಟವ, ಅನ್ನ ಶತ್ರು, ಅಶನದಾಂಡಿಗ, ಭೂಮಾರಕ, ಸಾಮಾಂಧ, ನೀಚ, ದ್ರೋಹಿ, ಅದಮ, ಚಂಡಾಲ. ಮುಗಿಸ್ಬೇಡುವ ಇವತ್ತು, ಮತ್ತೆ ಬನ್ನ. ಬಂದು ಇಲ್ಲಿಯೂ ಹಾಗೆ ಹೇಳ್ತಾ ಇದ್ದಾನೆ. ಏನ್ ಹೇಳಿದ? ನೀನು ನಾನು ಹೆಂಡತಿದ್ದು ಹೇಳ್ತಾ ಇದ್ದೆ. ಮುಖದ ಮೇಲೆ ಭಾವಿಸಿದ ಹಾಗೆ ಉತ್ತರ ಕೊಡಬೇಕಿತ್ತು. ಯಾಕೆ ಸುಮ್ಮನೆ ಸ್ವರ ಏರಿಸಿ ಮಾತಾಡಬೇಕಿತ್ತು? ಸಂಭ್ರಮ. ಏನು? ಯಾಕೋ ಏನು ಸ್ವರವೇ ಬರುತ್ತಾ ಇಲ್ಲ. ಓಹೋ, ನನ್ನ ಬೇಕಾದಲ್ಲಿ ಸ್ವರ ಬರುವುದಿಲ್ಲ, ಬೇಡದಿದ್ದಲ್ಲಿ ಎಷ್ಟು ಹೊರಗೆ ಬೀಳ್ತದೆ ಅಲ್ವಾ? ಏನ್ ಮಾಡೋಣ, ಈ ಪ್ರಸಂಗದಲ್ಲಿ ನಾನು ಸ್ವರ ಏರಿಸುವ ಹಾಗೆ ಇಲ್ಲ. ನಿನಗೆ ಅವಕಾಶ ಇಲ್ಲದೆ ಇರಬಹುದು, ನಾನು ವಿಚಾರಿಸ್ತೇನೆ. ಬಾಯಿ ಕಡೆ ಮಾತಾಡ್ತೀನಿ. ನಮೋ ನಮಃ. ಮಹನೀಯ, ದ್ವಾಪರೆಯಲ್ಲಿ ತುಂಬಿರುವಂತಹ ಸಭೆಯಲ್ಲಿ ದುರುಳನಾಂತ ದುಶ್ಯಾಸನ ದ್ರೌಪದಿಯ ಸೀರೆಯನ್ನು ಸೆಳೆಯುವಾಗ ಶ್ರೀಕೃಷ್ಣನು ಅಕ್ಷಯಾಂಬರವನ್ನ ಇತ್ತು ತಂಗಿಯ ಮಾನವನ್ನ ಕಾಪಾಡಿದಂತೆ, ಅದೇ ರೀತಿಯಲ್ಲಿ ಆವತ್ತು ಆ ದುಷ್ಟನಿಂದ ನನ್ನ ಮಾನವನ್ನ ಕಾಪಾಡಿದಂತ ನಿನ್ನ ನನ್ನ ಪಾಲಿನ ಕೃಷ್ಣಣ್ಣ ಅಂತ ಕರಿಬಹುದಾ?
ಸರಿ, ನನಗೂ ತಂಗಿ ಇಲ್ಲ, ನೀನೇ ತಂಗಿ. ಯಾವ ಬಾದರಾಯಣ ಸಂಬಂಧವೋ ಇವರದ್ದು. ಅಣ್ಣ ಏನಿದು? ಅಣ್ಣ ಏನಿದು? ಬಾಬು ಗಳ್ಳೆ ನಿನಗೆ ಸೋಮಿಸುವುದೇ. ಅಣ್ಣ ಏನಿದಿಂತ ಮಾತು ಗಳ್ಳೆ ನಿನಗೆ ಸೋಮಿಸುವುದೇ. ಪುಣ್ಯ ಪುರುಷನಾಗಿ ಉಳಿಯುವುದೆಲ್ಲ ಆಸೆಯೋ, ಪುಣ್ಯ ಪುರುಷನಾಗಿ ಉಳಿಯುವುದೆಲ್ಲ ಆಸೆಯೋ. ಒಡ ಹುಟ್ಟಿದ ಅಣ್ಣನೋ ತಮ್ಮನೋ ನನಗಿಲ್ಲ, ಆದ್ದರಿಂದ ನನ್ನ ಬಾಳ ಪಥದಲ್ಲಿ ಸಿಕ್ಕಿರುವಂತ ನಿನ್ನನ್ನೇ ಅಣ್ಣ ಎಂದು ಭಾವಿಸ್ತೀನಿ. ಈ ತಂಗಿಯ ಮಾತನ್ನ ಪ್ರೀತಿಯಿಂದ ಆಲಿಸ್ತೀಯ ತಾನೆ? ಹೇಳಮ್ಮ. ಅಣ್ಣ, ಮಾನಿನಿಯರ ಮಾನಕ್ಕೆ ಪ್ರಾಶಸ್ತ್ಯ ಕೊಡುವಂತ ನೀನು ಈ ಬಗೆಯಲ್ಲಿ ಮಾತನಾಡಬಹುದೇ ಹೇಳು? ಏನಾಯ್ತೀಗ? ಮತ್ತೊಬ್ಬನ ಹೆಂಡತಿಯಾದಂತ ನನ್ನ ಅಕ್ಕಳನ್ನ ಕಂಡು ನನ್ನ ಹೆಂಡತಿ ಎಂದು ಸಂಬೋಧಿಸುವುದು ತಪ್ಪಲ್ವೇನಣ್ಣ? ನೀನು ಗೊತ್ತಿಲ್ಲ ತಂಗಿ, ಕಾಣ್ತಾ ಇದೆಯಲ್ಲ ಅವಳು ಕೊರಳಲ್ ಮಾಂಗಲ್ಯ, ಅದು ನಾನೇ ಕಟ್ಟದ್ದು. ಅಯ್ಯೋ, ನನ್ನ ಪಾವ ಕೆಟ್ಟಿದ್ದಣ್ಣ, ತಪ್ಪಲ್ಲ ಬಿಡು. ಈ ಪ್ರಪಂಚದಲ್ಲಿ ಒಬ್ಬರನ್ನ ಹೋಲುವಂತ ವ್ಯಕ್ತಿಗಳು 7 ಜನರಿರುವುದಕ್ಕೆ ಸಾಧ್ಯತೆ ಇದೆಯಂತೆ. ಆವತ್ತು ನೀನು ಹೆಣ್ಣೊಬ್ಬಳಿಗೆ ಮಾಂಗಲ್ಯವನ್ನ ಕಟ್ಟಿದ್ಯಲ್ಲ, ನಿನ್ನ ಕೈಯಿಂದ ಮಾಂಗಲ್ಯವನ್ನ ಕಟ್ಟಿಸಿಕೊಂಡಂತ ಆ ಹೆಣ್ಣು ಬಹುಶಃ ಕಾಣುವುದಕ್ಕೆ ಇವಳ ಹಾಗೆ ಇದ್ದಿರಬೇಕು. ಒಬ್ಬರಂತೆ 7 ಜನ ಇರಬಹುದು, ಇವಳಂತೆ ಮತ್ತೊಬ್ಬರು ಇಲ್ವೇ ಇಲ್ಲ. ಎಷ್ಟಂದ್ರು ನಮ್ಮನೆಯವಳಲ್ವೇ? ಎಂತದ್ದು ನಿಮ್ಮನೆಯವಳು? ಸ್ವಲ್ಪ ಸುಮ್ಮನೆ ಇಲ್ವಾ? ಬರೀ ಇಲ್ಲಿ ಇಲ್ಲಿ ಸುಮ್ಮನೆ ಇರಬೇಕಾದ್ರು ಅವ ಅಲ್ಲ, ನೀನು ಸುಮ್ಮನೆ ಇರಬೇಕಾದದ್ದು. ಹಾಗೆ ಮಾಡ್ತೀರಿ, ಹೀಗೆ ಮಾಡ್ತೀನಿ ಹಾಗೆ ಹೇಳಿ ಹೋದೇ ಇಲ್ಲ. ಮಾಡಿದ್ದು ಬೇಕಲ್ಲ ನೀನು. ಅಲ್ಲ, ಜೋರಾಗ್ಬೇಕು ಅಂತ ಓದದ್ದೇನೋ ಹೌದು, ಮುಖ ನೋಡಿದಾಗ ಬೇಡ ಅನ್ನಿಸ್ತಿ. ಆಹಾ, ಪ್ರಪಂಚದಲ್ಲಿ ನೀವೇ ಒಂದು ಅಣ್ಣ ತಂಗಿ ಹೌದು, ಅಣ್ಣ ಅಂತ ಕೈ ಮುಗಿದ್ಲು, ಆ ತಂಗಿ ಅಂತ ಆಶೀರ್ವಾದ ಮಾಡಿದ. ಯಾ ದೇವ್ರೇ, ಎಷ್ಟು ಒಳ್ಳೆಯವನು ಗೊತ್ತಿಂಟ, ಬಾರಿಸೇನು. ನೀನ್ ಯಾರು ಇರ್ತಿತ್ತು ನನ್ ಮೇಲೆ ಏನ್ ತೆಗಿಯೋದು? ಇವಳಲ್ಲಿ ಹೀಗೆ ಮಾತಾಡುವುದು ಮತ್ತೆ ಹೇಗ್ ಮಾತಾಡುದು ನಾನು ಹೇಳ್ತೇನೆ. ಕೆಲಸ ಮಾಡು, ನಾನು ಬಿಡಬೇಕಾದಂತ 4 ಪೆಟ್ಟಿಗೆ ಸೇರಿಸಿ 8 ಪೆಟ್ಟು ನೀವು ಸರಿ ಕೊಡಬೇಕೇನು? ಅಲ್ಲ, ನಿನ್ನ ಪೆಟ್ಟಾದ್ರೆ 4 ಸಾಕಾಗ್ತದೆ, ನನ್ನಾದ್ರೆ 8 ಬೇಕು. ನೋಡಿದ್ರು ಗೊತ್ತಾಗ್ತದೆ ಮುಖ ಇನ್ನೊಂದು ನೋಡ್ಲಿಕ್ಕೆಲ್ಲ. ನಾನು ವಿಚಾರ ಈ ಗಂಡ ಹೆಂಡತಿಗೆ ಒಂದೇ ರೋಗ, ನಮೋ ನಮ ನಮೋ ನಮ. ನಿನ್ನ ಹತ್ರ ಹೇಳಿದ್ದಂತದ್ದು ನಾನು, ನೀನು ಮಾಡುವುದೆಂತದ್ದು? ಈ ಒಂದು ಅವಸರದಲ್ಲಿ ಒಂದು ಕೆಲಸ ಆಗ್ಬೇಕು. ಏನು? ಒಂದು ಸನ್ಮಾನ ಸಮಾರಂಭ ಆಗುವುದೇ. ನಿನಗೂ ಬಾರಿಸಬೇಕಾದೀತು. ಅಲ್ಲ, ಎಲ್ಲಿ ವ್ಯವಸ್ಥೆ ಮಾಡಬೇಕು, ಯಾಕೆಂದ್ರೆ ನೀನೇ ಆಡಿದ ಮಾತು. ನನ್ನ ತಲೆ ಹುಚ್ಚಿಡಿದಾಗುಂಟು.
ಇಲ್ಲ ಅಣ್ಣ, ಒಂದು ಸಂದರ್ಭದಲ್ಲಿ ನನ್ನ ಆಪತ್ತಿಗೊಂದು ಇರುವಂತ ಆಪದ ಬಾಂಧವ ಅಂತ ಹೇಳಿದ್ನೋ ಇಲ್ವಾ? ಅದೇ ಆಪದ ಬಾಂಧವನೇ ಇವ್ ಸ್ವಾಮಿ. ಬನ್ನಿ, ನಾವೆಲ್ಲದೂ ಹೋಗಿ ಆತ್ಮಹತ್ಯೆ ಮಾಡಿಕೊಳ್ಳುವ, ಬನ್ನಿ. ಮತ್ತೆ ನಮ್ ಬೇರೆ ದಾರಿಯೇ ಇಲ್ಲ, ಇಲ್ಲದ್ರೆ ತೀರ್ಥಕ್ಷೇತ್ರ, ಇಲ್ಲದೇ ಇದ್ರೆ ಆಪದ ಬಾಂಧವ ಇವನ. ಹೌದು ಬಾವ, ಇವತ್ತು ನಿಮ್ಮ ನಾದಿನಿಯ ಮುಖ ನೀವು ಕಾಣುತ್ತಿದ್ರೆ ಅದಕ್ಕೆ ಕಾರಣ ಆ ಪುಣ್ಯ ಪುರುಷನೇ. ಆವತ್ತಿಂದ ಹೇಳ್ತಾ ಇದ್ದಂತೆ ಇವನ ಕಥೆಯನ್ನೇ ನಾನು, ನನ್ನ ನೆಮ್ಮದಿಯನ್ನ ಕೆಡಿಸುತ್ತಾ ಇದ್ದವ ಇವ ಎನ್ನುವ ಹಾಗೆ ಕೆಲಸ ಮಾಡು. ಏನು ಅವನಲ್ಲಿ ಸಮಾಧಾನದಿಂದ ನಾನು ಕೇಳ್ತೇನೆ. ಸರಿ ಮಹಾನುಭಾವ, ನಿನ್ನ ಸಂಸ್ಕಾರದ ಮೇಲೆ ನನಗೆ ಖಂಡಿತವಾಗಿಯೂ ವಿಶ್ವಾಸ ಉಂಟು, ಜೊತೆಯಲ್ಲಿ ನಿನ್ನ ಮೇಲೆ ಅಪಾರವಾದ ಗೌರವ ಉಂಟು. ಆದ್ರೆ ಇಲ್ಲಿ ಮಾತ್ರ ನೀನ್ ಯಾಕೆ ಹೀಗೆ ವರ್ತಿಸ್ತಾ ಇದೆಯೋ ಗೊತ್ತಿಲ್ಲ. ಆಕೆ ಈಶಾನಿ, ನನ್ನ ಅಣ್ಣನ ಹೆಂಡತಿ ಎನ್ನುವುದು ನಮಗೆಲ್ಲವರಿಗೂ ತಿಳಿದಿರುವುದರ ಮುಖೇನವಾಗಿ ಇಡೀ ನಮ್ಮ ಚಂದನಾವತಿಗೆ ಎಲ್ಲವರಿಗೂ ಅರ್ಥವಾದಂತಹ ವಿಷಯ. ಅವಳನ್ನ ನೀನು ಏನೇನು ಹೇಳ್ತಾ ಇದ್ದೀಯ? ಯಾವ ಕಾಲಕ್ಕೂ ತಪ್ಪಿ ನಡೆಯದ ನಾನು ಸ್ಪಷ್ಟವಾಗಿ ಸತ್ಯ ಹೇಳ್ತೇನೆ. ಅವಳು ಈಶಾನಿ ಅಲ್ಲ, ನನ್ನ ಮಡದಿ ಶ್ರೀದೇವಿ ಅವಳು. ಏ ಪುಣ್ಯಾತ್ಮ, ಇವಳು ನನ್ನ ಹೆಂಡತಿಯೋ? ಸುಮ್ನಿರ, ನಾ ಅವಳಿಗೆ ಗಂಡ. ಇವಳು ಶ್ರೀದೇವಿ. ಹೌದು, ಶ್ರೀದೇವಿ ಕೊಡಲು ನಾವೆಲ್ಲ ಮಾನಿಪವೆನಲು, ನಾವೆಲ್ಲ ಮಾನಿಪವು ಎನಲು. ಕಾರಣದಿಂದಲೂ ಯಾವ ಅಂಶವನ್ನು ಖಂಡಿತ ನಂಬಲಾಗದು. ನಾವೆಲ್ಲ ಅರ್ಥ ಮಾಡಿಕೊಂಡಿದ್ದೇವೆ. ಬಹುಶಃ ಏನೂ ವ್ಯತ್ಯಾಸವಾಗಿದೆ ಇದರಲ್ಲಿ ಎನ್ನುವುದರಲ್ಲಿ ಅನುಮಾನವೇ ಇಲ್ಲ. ಹಾ, ನೀನು ಹೇಳಿದ ಹಾಗೆ ನಿನ್ನ ಮಾತಿಗೆ ಮನ್ನಣೆ ಕೊಡೋಣವೇ. ಇವಳೇ ಶ್ರೀದೇವಿ ಎನ್ನುವುದಕ್ಕೆ ಯಾವ ಆಧಾರ ಉಂಟು? ಏನು ಸಾಕ್ಷಿ ಉಂಟು? ಅಗ್ನಿ ಸಾಕ್ಷಿಯಾಗಿ ನಾನು ಇವಳ ಕೈ ಹಿಡಿದವ. ಅಗ್ನಿ ಸಾಕ್ಷಿ ಅದೊಂದು ಸಾಕ್ಷಿ ಹೌದು, ಆದರೆ ಸಾಕಾಗಲಾರದು. ಯಾಕೋ ಈ ಅಗ್ನಿ ಸಾಕ್ಷಿ ಅಂದ್ರೆ ಅದು ವೇದಾಂತಕ್ಕೆ ಸಂಬಂಧಪಟ್ಟ ವ್ಯವಹಾರ ಅಷ್ಟೇ. ಅಗ್ನಿ ಸಾಕ್ಷಿ ಅಂದ್ರೆ ಯಾರ್ಯಾರಿರ್ತಾರೆ ಅಲ್ಲಿ ಮದುವೆ ಆಗುವುದಕ್ಕೆ? ಅಗ್ನಿ ಸಾಕ್ಷಿ ಒಂದು ಮಾಧ್ಯಮ. ಒಂದು ಭಟ್ರು, ಮದುವೆ ಆಗುವವರು ಇಬ್ರು, ಮೂರು ಜನ ಸಾಕಾಗ್ತದೆ. ಎಲ್ಲ ಆರಬೇಕಲ್ಲ, ಕಿರಿಮಣಿ ಮೊದಲೇ ಅಗತ್ಯ ಉಂಟಲ್ಲ. ಅದಲ್ಲ ನಾನು ಹೇಳಿದ್ದು, ಮದುವೆ ಚಪ್ರೂ ಬೇಕು ಅದಲ್ಲ. ಸಾವಿರ ಸಾವಿರ ಜನರನ್ನು ಕರೆದು ಉಣಬಡಿಸ್ತೇವೆ ಯಾಕೆ? ಈ ಅಗ್ನಿ ಸಾಕ್ಷಿಗೆ ನೀವು ಒಬ್ಬರು ಸಾಕ್ಷಿಯಾಗಿರ್ಬೇಕು ಅಂತ ಹೊರತು ಹೊಟ್ಟೆ ತುಂಬಾ ಉಂಕೊಂಡು ಹೇವಂತ ಹೋಗ್ಲಿಕ್ಕಲ್ಲ. ಹಾಗೆಯೇ ಆ ಅಗ್ನಿ ಸಾಕ್ಷಿಯಲ್ಲಿ ಭಾಗವಹಿಸಿದಂತ ಯಾವ್ದು ಸಾಮಾನ್ಯರಲ್ಲ, ಬೇರೆ ದಾರೆ ಎದು ಕೊಟ್ಟಿರುವ ಅಪ್ಪನೋ ಅಥವಾ ಯಾರೋ. ಯಾರ್ಯಾರೋ ಬೇಡ, ಇವಳ ತಂದೆ ಅಂದರೆ ನನ್ನ ಮಾವ, ಅವನನ್ನೇ ಕರೆ ತಂದು ನಾನು ಅಳಿಯ ಎಂಬುದಾಗಿ ಹೇಳಿಸಿದ್ರಿ, ನೀವು ಒಪ್ತೀರಾ? ಬರೇ ಒಪ್ಪುದಲ್ಲ, ನೀವಳನ್ನ ಬಿಟ್ಕೊಡ್ತೀಯ? ಸಾಕ್ಷಿ ಬರ್ಲಿ ಆಮೇಲೆ ನೋಡುವ. ಹೌದಾ? ಆಯ್ತು, ಒಪ್ಪಿಸ್ತೇನೆ. ಕೊಟ್ಟಿರೋ ಕಸ್ಸಾಗ
ನಮ್ಮ ಗಡಿಬಿಡಿ ಮಾಡುವುದು ಸರಿಯಲ್ಲ. ಮತ್ತೆ ಯಾವುದಕ್ಕೂ ವಿಚಾರಿಸೋದಕ್ಕಾಗಿ ಹಿರಿಯವನಾದಂತ ನಮ್ಮ ಅಪ್ಪ ಇದ್ದಾನಲ್ಲ. ಬಾರಿ ಅವಸರದಲ್ಲಿ ಬಂದಿದ್ದೀರಿ, ಕಾರಣ ಉಂಟಪ್ಪ. ಏನ್ ಮಗ? ಓ ಜನಕ ತಪ್ಪುವುದಿನ ಲಾ ಸಮಯದಿ ಕನದ ರಾಜ್ಯಾದರೂ ನಿನವಿನ ಇರಿಗೆ ತಪ್ಪುವುದಿನ ಲಾ ಸಮಯದಿ. ಆಟಗಳಲ್ಲಿ ಆಟವಾಡುತ್ತಿರುವಂತ ಸಂದರ್ಭದಲ್ಲಿ ವಿಸ್ಮಯ ಘಟನೆಯಪ್ಪ. ಏನದು ಮಗ? ನಮ್ಮ ವೈರಿ ಹಿಂದೆ ನಮ್ಮ ಭಾವನಾಗಿದ್ದಂತ ಓಂಕಾರ ಬಂದಿದ್ದಾನೆ. ಅವನ್ ಬಂದು ನಾನು ಮನೆಯಲ್ಲಿ ಇಲ್ಲದ್ದರು ನಾವು ಅಪಾಯಕಾರಿ ಬಂದ. ಓ ಅಲ್ಲ, ಓಂಕಾರ ನಿಮ್ಮ ಅಳಿಯ ಬರುವುದಕ್ಕೆ ಕಾರಣ ಏನು ಗೊತ್ತೆ? ನಿಮ್ಮ ಮಗಳು ಶ್ರೀದೇವಿ ಬದುಕಿದ್ದಾರೆ. ನನ್ನ ಮಗಳು ಶ್ರೀದೇವಿ ಬದುಕಿದ್ದಾಳೆ. ಹೌದಪ್ಪ, ಬದುಕಿದ್ದಾಳೆ. ನೀನ್ ಯಾಕೆ ಹೀಗೆ ಹೇಳ್ತೀಯ ಅಂತ ಗೊತ್ತಾಯ್ತು. ನನ್ನ ಮಗಳು ನಾಟ್ಯಗಾರ್ತಿ ಆಗಿದ್ಲು. ನಾಟ್ಯ ಮಾಡಿದ್ರೆ ಮುಖೇನ ಈ ನಾಡಿನಲ್ಲಿದ್ದವರ ಎಲ್ಲರ ಮನಸ್ಸನ್ನ ರಂಜಿಸ್ತಾ ಇದ್ಲು. ಅವರ ಮನಸ್ಸಿನಲ್ಲಿ ಅಚ್ಚಳಿಯದ ಹಾಗೆ ಹಾಗೆ ಇದ್ದಾಳೆ ಎಂಬ ಕಾರಣಕ್ಕಾಗಿ ನೀನು ಹೀಗೆ ಹೇಳ್ತಾ ಇದ್ದಿದ್ದಲ್ವೇ? ಸಾಕ್ಷಿ ತಂದಿದ್ದೇನೆ ಹೇಳಿದ್ನಲ್ಲ ಆವತ್ತು ಶ್ರೀದೇವಿಯ ತಂದೆ ಅಂದರೆ ನನ್ನ ಮಾವ, ಅವನನ್ನು ತೋರಿಸ್ತೇನೆ. ಇವನೇ ಸಾಕ್ಷಿ ಅಂತೆ. ಸಾಕ್ಷಿ ತೋರಿಸಬೇಕಾದದ್ದು ಯಾರಿಗೆ? ಯಾರು ಈಶ್ವರಿ? ಈಗ ಸಮಸ್ಯೆ ಎಲ್ಲವೂ ದೂರವಾಯ್ತು. ಸೇರಿದವರ ಮುಂದೆ ಸ್ಪಷ್ಟವಾಗಿ ಹೇಳು ಏನು, ಯಾಕೆಂದ್ರೆ ಸಾಕ್ಷಿ ಈ ಹೊತ್ತಿನಲ್ಲಿ ಬಂದಿದೆ. ನನಗೆ ಪ್ರಕರಣವೇ ಇಷ್ಟವಿಲ್ಲ. ನಾನು ಇದು ರಾಜಾಜ್ಞೆ, ನಿನ್ನ ಗಂಡನಾಗಿ ಹೇಳ್ತಾ ಇದ್ದೇನೆ. ಅದೊಂದು ಇತ್ಯರ್ಥ ಆಗ್ಲಿ. ರಾಜಾರಾಮನಾಗುವ ವಿಷಯದಲ್ಲಿ ಸೀತಾದೇವಿ ಸಹಕರಿಸ್ಲಿಲ್ವಾ? ನೋಡಿ ನಿನ್ನ ಅಪ್ಪ ಬಂದಿದ್ದೆ. ಮಾನಿನಿಯು ಕೌತುಕದ ಭಾವದಿ ತಾನು ಮುಂದೈ ತಂದು, ಕೌತುಕದ ಭಾವದಿ ಮುಂದೈ ತಂದು ವೃದ್ಧನಾನನವ ನಿರೀಕ್ಷಿಸುತ್ತಲೀ ಆನನವ ನಿರೂಪಿಸುತ್ತಲೀ ಅಪರಿಚಿತ ಭಾವನೆ ಕಾಣುತ್ತಲೀ ಆನನವ ನಿರೂಪಿಸುತ್ತಲೀ ಅಪರಿಚಿತ ಭಾವನೆಯ ತಾನು ಹೊಂದುತ್ತ ಬಳಿಕ ಬಾಲರ ಕಾಣುತ್ತಲಿ ಏ ದರಿಯ ದಂದದಿ ಮೌನ ಮುದ್ದೆಯ ನಾಂತು ನಿಲ್ಲುವಳು ಇವರ್ಯಾರು ನನಗೆ ತಿಳಿದಿಲ್ಲ. ಇವರು ನನಗೆ ಅಪರಿಚಿತರು. ನಮ್ಮ ಸಾಕ್ಷಿಕತೆ ಗೋವಿಂದ ಗೋ ತಡಿ. ಈಗ ನಿಮ್ಮ ಹೆಂಡತಿ ಹಾಗೆ ಹೇಳು. ಅದು ಹಾಗೆ ಈಗ ಮಹಾರಾಜ ಅಲ್ಲ ನಾನು, ನಿಮ್ಗೆ ಅಂದ. ಅವನಿಗೆ ಅಂತ ಬುದ್ಧಿ ಇಲ್ಲ, ನಿಮಗೂ ಬುದ್ಧಿ ಇಲ್ಲ. ಅಲ್ಲ ಅಲ್ಲ, ಹೆಂಡತಿ ಮಾತ್ರ ಮೇಲೆ ನಿಮಗೆ ನಂಬಿಕೆ ಇಲ್ಲ. ಅವ ತಂದಿದ್ದಾನೆ ಇರೋ ಕಾರಣಕ್ಕೋಸ್ಕರ ಅಪ್ಪ ನೋಡಿ ಹೇಳ್ತೇನೆ. ಅದಕ್ ಪ್ರಸಂಗಿ ಆಪತ್ ಬಂದು ಆಪತ್ ಬಂದು ಈಗ ಗೊತ್ತಾಯ್ತು ನನಗೆ ಆಪತ್ತನ್ನ ತಂದವ ಇವ ಅಂತ. ನಿನ್ನ ಮಾತು ಕೇಳ್ಕೊಂಡೆ ನನಗೆ ಇವತ್ತಿಷ್ಟು ಅನ್ಯಾಯ ಆದದ್ದು. ಅವಂತೂ ಅರೆ ಹುಚ್ಚ, ಇವ ಪೂರ್ಣ ಹುಚ್ಚ. ನೀವು ಸಾಕು, ನಿಮ್ ಸಹವಾಸು ಸಾಕು. ಅಂತೂ ನಿಮ್ ಕಾರಣದಿಂದ ನಾವು ಒಂದು ಹುಚ್ಚಿಗೆ ಪಟ್ಟ ಅಲಂಕರಿಸಿದಾಯ್ತು. ಅಲ್ಲ ಈಗ ಇವ ಈಕೆಯ ಅಪ್ಪ ಅಲ್ಲ, ಹಾಗಂತ ಅಪ್ಪ ಅಂತ ಒಬ್ಬ ಬೇಡವ. ಅಲ್ಲ ಹೀಗೆ ಆದ್ರೆ ಯಾರಿಗೂ ಹುಚ್ಚಿಡಿಯುವುದೇ. ಅಲ್ಲ ಈ ಮಾವ ಯಾಕೆ ಸುಳ್ಳು ಹೇಳ್ದ? ಮಾವನ ಅಯ್ಯೋ ಶಿವನೇ, ನನ್ನ ಏನು ತಾಯಲ್ಲ
ಅತಿ ಮಧುರ ಬಾವಗಳ ತುಂಬುತ್ತ ಮತಿ ವಿರಹಿತ ಕೃತಿಯನೆ ಸಾಗಿದ ಹಿತವಿದೇನು ಪರಿಸ್ಥಿತಿ ಯಾರಿಗೂ ಬರಬಾರ್ದಪ್ಪ ಇಲ್ವಾದ ನಾನು ಮನೆಯಲ್ಲಿದ್ದಂತ ಸಂದರ್ಭ ಅಲ್ಲಿವರೆಗೆ ಬಂದ ನಿನ್ನ ಮಗಳು ಜೀವಂತವಾಗಿದ್ದಾಳೆ ತೋರಿಸ್ತೇನೆ ಎನ್ನುವುದಾಗಿ ಇಲ್ಲಿ ಕರ್ಕೊಂಡು ಬಂದು ಯಾರ್ಯಾರನ್ನೆಲ್ಲ ತೋರಿಸ್ತಾರೆ ನಿನ್ನ ಮಗಳಲ್ವಾ ಅದು ಮಗಳು ಹೌದು ಅಪ್ಪ ಅಲ್ವಾ ನನ್ನದಲ್ಲ ಅಷ್ಟೇ ಕುಂಕ್ ಮಾತು ಬೇಡ ಕುಂಕ್ ಮಾತು ಹೇಳೋ ಅಣ್ಣ ನೀ ಏನ್ ಬೇಕಾದ್ರೆ ಹೇಳು ಅಣ್ಣ ಅಂತಂದು ಹೇಳ್ಬೇಡ ಯಾಕೆ ಹಿರಿಯರು ಕಿರಿಯರಿ ಕೈ ಮುಗಿದ್ರೆ ಆಯುಷ್ಯ ಪೂರ್ತಿ ಹೋಗ್ತದೆ ನಿಂದ ಹೋದ್ರೆ ದೊಡ್ಡದಲ್ಲ ಹೆಣಗಾರು ಬಿದ್ದಾಯ್ವಿ ಇನ್ನು ಎಷ್ಟು ಜನರು ಕೊಲ್ಲಿ ಕುಂಟೇನೋ ನೀನು ನೀನು ಮತ್ತೆ ನನಗೆ ಹೇಳ್ತೀಯ ನೀನು ಸತ್ತವ ಮತ್ತೆ ಬಂದಿದ್ದಾನೆ ಅಂದ್ರೆ ಇನ್ನು ಎಷ್ಟು ಜನರು ತೆಗಿತಾನೇನೇವ ಅದು ಯಾರ್ಯಾರನ್ನಲ್ಲ ಮೊದ್ಲು ತೆಗೆಯುವುದೇ ನಿನ್ನ ಏನ್ ಮಾಡ್ತೀಯ ಬರ್ತೇನೆ ಬರ್ತೇನೆ ಎಲ್ಲಿಗೆ ಬರುವುದು ಎಲ್ಲಿಗೆ ನಿಮ್ಮನೆಗೆ ಯಾರು ನೀವು ಒಬ್ಬನೇ ಬರ್ತೀಯ ಮತ್ತೆ ಕರ್ಕೊಂಡು ಬರ್ತೀಯ ಮತ್ತೆ ಯಾರಂತ ಮೂರ್ ಜನ ಆಯ್ತಲ್ಲ ಬಾರ ಬಾರ ಅವ್ರಿಬ್ರು ಇದ್ದಾರೆ ನಾನು ಇನ್ನೊಂದು ತೊಂದ್ರೆ ಆಯ್ತು ಉಪ್ಪು ನೀರು ಸಿದ್ಧ ಮಾಡಿಟ್ಟಿದ್ದೇನೆ ನೀನ್ ಮುಗಿ ಹಾಕಿ ಯಾರಿ ನೋಡುವ ನೋಡುವ ಏನಾಯ್ತು ಆ ವ್ಯಕ್ತಿ ಕೊಡುವಂತ ಹಿಂಸೆಯನ್ನು ಸಹಿಸಲಾರೆ ಯಾರ್ಯಾರನ್ನು ಕರೆ ತಂದು ಇವನಿನ್ನ ಅಪ್ಪ ಇವನಿನ್ನ ತಮ್ಮಂದಿರು ನೋಡು ಅಂತ ಹೇಳ್ತಾ ಇದ್ದಾನೆ ಸಹಿಸುವುದಕ್ಕಾಗುದಿಲ್ಲಪ್ಪ ಹೇಳಪ್ಪ ಇನ್ನಪ್ಪ ನಾನು ಬಂದಿದ್ದೇನಲ್ಲ ಇನ್ನು ನಿನಗೆ ಯಾಕೆ ಸಮಸ್ಯೆ ನಾನು ಈಗಲಾದ್ರೂ ಗೊತ್ತಾಯ್ತಾ ತಂದೆ ಮಗಳ ಸಂಬಂಧ ಮತಿ ಕಂಡೆಯೇನು ವಾತ್ಸಲ್ಯ ಬಂದನು ಇದುವೆ ನೋಡು ಇಂದು ನಿಂದೆಯ ದಾಟದು ಬಯಲಾಯ್ತು ನಿಂತಿರುವುದೇಕೆ ಕೊರಡು ಮಂದಮತಿ ಮಂದಮತಿ ಅನ್ನುವುದು ಈಗ ಸ್ಪಷ್ಟವಾಯಿತು ನೋಡು ತಂದೆ ಮಗಳ ಸಂಬಂಧ ಎಷ್ಟು ಗಾಢವಾದದ್ದೆನ್ನುವ ಹಾಗೆ ಈಗಲಾದ್ರೂ ಸತ್ಯವನ್ನ ಒಪ್ಪಿಕೊ ಇವಳು ನಿನಗೇನು ಅಲ್ಲ ಇವಳು ನಿನಗೇನು ಅಲ್ಲ ನಿನಗೇನು ಅಲ್ಲ ಇವಳಿಗೆ ನಾನೇ ನಲ್ಲ ನಾನೇ ನಲ್ಲ ನಾನೇ ನಲ್ಲ ಎಲ್ಲರೂ ಕೇಳಿ ನಾನು ಅವಳಲ್ಲ ನಾನು ಅವಳಲ್ಲ ನಾನು ಅವಳಲ್ಲ ನಿಮ್ಮೊಬ್ರಿಗೂ ತಲೆ ಸಮ ಇಲ್ಲ ತಲೆ ಸಮ ಇಲ್ಲ ತಲೆ ಸಮ ಇಲ್ಲ ಇವನನ್ನು ಕರ್ಕೊಂಡು ಹೋಗಿ ಮಂಪರು ಪರೀಕ್ಷೆ ಮಾಡುವುದು ಒಳ್ಳೇದು ಬೇಗ ಅದು ಸರಿಯಲ್ಲ ಅದು ಸರಿಯಲ್ಲ ಅದು ಸರಿಯಲ್ಲ ಯಾಕೆಂದ್ರೆ ಮತ್ತೆ ವೈದ್ಯರಿಗೆಲ್ಲ ಗೊತ್ತಾಗಿ ನಾಳೆ ಮುಗ್ಗುಡದಲ್ಲೆಲ್ಲ ಬಂದು ಈ ರಾಮಾಯಣ ಇನ್ನೊಬ್ಬರಿಗೆಲ್ಲ ಗೊತ್ತಾಗುವುದು ಬೇಡ ಆದ್ರೆ ಅವನಿಗಿನ್ನು ನಾವು ತಂದೆ ಮಗಳೇನಂತ ಸಂಶಯ ದೂರ ಆಗಲಿಲ್ಲ ತಂದೆ ಮಗಳಿವರಾಗಲಿ ಬಂದನು ಮತ್ತಿರದೇ ಬಗಲಿ ಕಣ್ಣಿಗೆ ಕಾಣುವ ಸತ್ಯ ಬೇರೆ ಪರಮ ಸತ್ಯ ಬೇರೆ ಮಗುವಿಗೆ ತಾಯಿ ದೇವರು ಆ ಮಗುವಿಗೆ ಮಾತ್ರ ಲೋಕದಲ್ಲಿರುವ ಎಲ್ಲ ಮಗುವಿಗೂ ಅದು ದೇವರಲ್ಲ ಹಾಗೆಯೇ ತಂದೆ ಮಗಳಿವರಾದರಾಗಲಿ ನನಗೂ ಇವರಿಗೂ ಸಂಬಂಧ ಇಲ್ಲ ಎಂಬುದು ಸದ್ಯಕ್ಕೆ ಸತ್ಯವಾಗಿ ತೋರಲಿ ಒಂದನ್ನ ಮಾತ್ರ ನೆನಪಿಡಿ ಇವಳೇ ನನ್ನ ಹೆಂಡತಿ ಶ್ರೀದೇವಿ ಎನ್ನುವುದನ್ನ ಶ್ರದ್ಧಪಡಿಸುತ್ತೇನೆ ಬಹಳ ಮಾತಾಡ್ತೀಯ ಏನು ನಾವಿಲ್ಲಿ ಬಾಯಿ ಮುಚ್ಕೊಂಡು ನಿಂತ್ಕೊಂಡ್ರೆ ಎಲ್ಲರೂ ಮಾತಾಡುವವರೇ ತಂದೆ ಮಗಳಿವರ ಆಧಾರ ಆಗಲಿ ಜನ್ಮ ಕೊಟ್ಟ ತಂದೆ ನಾನಿಲ್ಲದೆ ಇಲ್ಲಿದ್ದೇನೆ ಆಗ್ಲಿ ಕೇಳ ಉಂಟು ಬೇರೆ ಮಾತಾಡ್ಲಿಕ್ಕೆ ನಿಮ್ಗೆ ಮಾತ್ರ ಬರುವುದಾ ಮಾತಾಡುವುದಕ್ಕೆ ಪ್ರಾರಂಭ ಮಾಡಿದ್ರೆ ವಿರಾಮ ಇಲ್ಲದ ಮಾತಾಡ್ಲಿಕ್ಕೆ ನಮಗೂ ಬರ್ತದೆ ನಾವೇನೋ ಒಂದು ವ್ಯವಸ್ಥೆಗೆ ಬರ್ತದೆ ಅಂತೇಳಿ ಸುಮ್ಮನಿದ್ದೇ ಇದು ಪರಿಹಾರ ಆಗುವುದೇ ಅಲ್ಲ ಶಿಕ್ಷಕರವರೆಲ್ಲ ಮಾತಾಡುವುದೇ ಮೊದಲು ಹೇಳ್ಬೇಕಾದ್ರೆ ನಿನಗೆ ಆಪತ್ ಬಾಂಧವ ಅಂತ ಕರ್ತೊಂದು ಇಷ್ಟ ರಾಮತಾಂತ ಮಾಡಿ ಹಾಕಿದಲ್ಲ ಇಲ್ಲಿ ಆಪತ್ ತರುವವರಲ್ಲೆಲ್ಲ ಮನೆ ಕರೆತರುವುದು ಕರೆಗೆ ಆಪತ್ ಬಂತು ಅಂತ ಹೇಳುವುದು
ಚಿಕಿತ್ಸೆ ಅಂತೆ ಅಗತ್ಯ ಉಂಟು. ನಮಗೆ ಏನ್ ಮಂಪರ ಪರೀಕ್ಷೆ, ನಮ್ಗೇನಾದ್ರೂ ಸಂಬಂಧ ಇದ್ದ ವಿಷಯವೇ ಇದು. ಬೇಕಾದ್ರೆ ಅವನಿಗೆ ಸಂಬಂಧಪಟ್ಟವ್ರು ಯಾರಾದ್ರೂ ಕರ್ಕೊಂಡು ಹೋಗಿ ಮಂಪರ ಪರೀಕ್ಷೆ ನಿಮ್ಗೆ ಎಂತದ್ದು ಹೇಳಿದೆಯಲ್ಲ, ಇನ್ನೊಂದು ಪರೀಕ್ಷೆ ಮಾಡ್ಕೊಳ್ಳಿ. ನನಗಲ್ಲ ಆಗ್ಬೇಕಾದ್ರೆ ನಿಮ್ಗೆ ಮಂಪರ ಪರೀಕ್ಷೆ. ಒಂದು ಏನಾದ್ರೂ ಒಂದು ಪರಿಹಾರ ಆಗ್ಬೇಕಲ್ಲ, ಯೋಚನೆ ಮಾಡಿ. ಪರಿಹಾರ ಮತ್ತೆಂತದ್ದು ಇಲ್ಲ. ಮೊದಲೇ ದಾರಿಯಲ್ಲಿ ಹೋಗುವ ಮಾರಿಯನ್ನು ಮನೆ ಕರ್ಕೊಂಡು ಬಂದಿದ್ದೀಯ, ಇನ್ನು ಮಾರಿಯನ್ನು ಮನೆಯಲ್ಲಿ ಇಟ್ಕೊಳ್ಳುವುದಲ್ಲ. ಹೊರಗಾಕವನನ್ನ ಹಾಕು, ಕಳಿಸುವುದಲ್ಲ ಹಾಕು. ಅಲ್ಲ, ಹೊರಗ್ ಕಳಿಸುವುದು ದೊಡ್ಡದಲ್ಲ, ಆದ್ರೆ ಹೊರಗ್ ಕಳಿಸುವುದರಿಂದ ಸಮಸ್ಯೆಗೆ ಪರಿಹಾರ ಸಿಗ್ತದ. ಇವ ಮತ್ತೊಂದು ನಾಲ್ಕು ಜನ ಹತ್ರ ಹೇಳ್ತಾ ತಿರುಗ್ತಾನೆ, ಪ್ರಚಾರವ ಪ್ರಚಾರ. ಅದೇ ನೀವು ಕೊಡು ನ್ಯಾಯ ಇಷ್ಟೇ ಅಲ್ವಾ? ನೋಡಿದ್ರ ಹಾಗಿದ್ರೆ ಒಂದು ಕೆಲಸ ಮಾಡುವನು, ನಮ್ಮಲ್ಲಿ ಇದಕ್ಕೊಂದು ಪರಿಹಾರ ಸಿಕ್ಕುವುದಿಲ್ಲ ಅಂತ ಆಯ್ತು, ನಮ್ಮನ್ನು ಕೇಳುವುದಕ್ಕೆ ಚಕ್ರವರ್ತಿಗಳು ಹೇಳಿ ಹೋಗು. ಒಂದು ನಿರ್ಣಯ ಆಗುವುದು ಹೌದು, ನಮ್ಮನ್ನ ಯಾರು ಚಕ್ರವರ್ತಿಗಳು ಅಂತ ಹೇಳಿದಾಗ ಹೋಗುವ ಅಂತ ಹೇಳಿ ಹೋಗುವ. ಎಲ್ಲಿ ಹೋಗು? ಅವರಿಗೆ ಸುದ್ದಿ ಮುಟ್ಟಿಸಬೇಕು. ಅವರು ಯಾವಾಗ ಬರ್ಲಿಕ್ಕೆ ಹೇಳ್ತಾರೋ ಆ ಸಮಯಕ್ಕೆ ಸರಿಯಾಗಿ ಅವಲ್ಲಿ ಹೋಗ್ಬೇಕು. ಸರಿ, ಅಲ್ಲಿಯವರೆಗೆ ಇವನನ್ನು ನಾನು ನೋಡ್ಕೊಳ್ತೀನಿ. ಏನೋ ನೋಡ್ಕೋ. ಮುಂದೆನು ತಲ್ಲ ನವಗೊಂಡು ಶೀಲ ಮಾನಿನಿ ಮಣಿ ಈಶಾನಿಯ ತಾ ಪರಿಶುದ್ಧೆ ತಾ ಪರಿಶುದ್ಧೆ ತಾನು ಆಗಂತುಕ ನವಸವಳೋ ಅಕಟಕಟ ಯಾಕೋ ಇದು ಹೀಗಾಗುತ್ತಾ ಉಂಟು? ಯಾರಿಗೆ ಗೊತ್ತು? ಯಾರತ್ರ ಕೇಳುದು? ಎಲ್ಲಿಂದ ಬಂದನು ಅವ? ಬಂದ ಅಂದ್ರೆ ಎಲ್ಲಿಂದ ಬಂದ ಅಂತ ಗೊತ್ತಿಲ್ಲ. ಭೂತವಾಗಿ ನನ್ನನ್ನು ಕಾಡ್ತಾ ಇದ್ದಾನೆ, ಪ್ರೇತವಾಗಿ ನನ್ನನ್ನು ಹಿಂಬಾಲಿಸ್ತಾ ಇದ್ದಾನೆ. ಈಗ ಮುಗಿಸುವುದು ಹೇಗೋ? ಮುಗಿಸುವುದು ನನ್ನ ಗಂಡಾಂತರಾಗಿ ಕಾಣ್ತಾ ಉಂಟು. ಚಕ್ರವರ್ತಿಗಳು ಇದ್ದಲ್ಲಿಗೆ ಹೋಗುತ್ತದಂತೆ. ಚಕ್ರವರ್ತಿಗಳು ಇದ್ದಲ್ಲಿಗೆ ಹೋದ್ರೆ ಕತೆ ಕೆಟ್ಟು ಹೋಗ್ತದೆ. ಏನ್ ಮಾಡಬೇಕು ನನಗೆ? ಅಲ್ಲ, ನಾನು ಹೇಳಿದ್ದು ಬೇರೆ ಏನಲ್ಲ, ಬಾರಿ ಕಷ್ಟ ಉಂಟು, ಅಷ್ಟು ಸುಲಭ ಅಲ್ಲ. ಯಾವ ವ್ಯವಹಾರ ನಾವು ನೋಡಿ ಆಲೋಚನೆ ಮಾಡ್ಬೇಕು. ತಮ್ಮಯ್ಯ ನಮಸ್ಕಾರ. ನಮಸ್ಕಾರ ತಮ್ಮಯ್ಯ. ನೀವ್ ಎಷ್ಟೊತ್ತಿ ಬಂದ್ರಿ? ನೀವ್ ಎಷ್ಟೊತ್ತಿ ಕಂಡೆ? ನಾನು ಈಗ ಕಂಡೆ. ನೀನ್ ಕಂಡಾಗ್ಲೇ ನಾ ಬಂದೆ. ಹಾಗಾದ್ರೆ ನೀವು ಬಂದಾಗ್ಲೇ ನಾ ಕಂಡೆ. ಸುಮ್ನಿರ ತಮ್ಮಯ್ಯ, ಹೇಗಿದ್ಯಪ್ಪ? ಇವತ್ತಿನವರೇ ತೊಂದ್ರೆ ಇಲ್ಲ, ಅಲ್ಲಿಂದಲ್ಲಿಗೆ. ಆಗುದಿದ್ರೆ ಬೇರೆಯವರಿಗೆ? ಹೌದು, ಲಾಭ ಎಲ್ಲ ಅವರಿಗಾಯ್ತು, ನಷ್ಟ ಪೂರ ನಮಗಾಯ್ತು. ಅದಿರ್ಲಿ ಅಕ್ಕ, ಅದೇನು ನೀವು ಮಾತಾಡುತ್ತಿರುವುದನ್ನು ಕೇಳಿದ್ದ ಹಾಗಾಯ್ತು. ವ್ಯಾಪಾರ ಇಲ್ಲ ಎಂತ ಸಾಯಿದು ಅಂತ ನಾನು ಹೇಳ್ತಾ ಇದ್ದೆ ಅಷ್ಟೇ. ಅಲ್ಲ, ವ್ಯಾಪಾರ ಏನೂ ಇಲ್ವಾ? ಅಲ್ಲ, ವ್ಯಾಪಾರ ಆಗ್ತದೆ, ಅದೆಲ್ಲ ಕೈ ಸಿಕ್ಕುವುದಿಲ್ಲ. ಏನ್ ಮಾಡ್ಲಿಕ್ಕೂ ಆಗುವುದಿಲ್ವೋ? ಅಲ್ಲ, ಏನ್ ಮಾಡ್ಲಿಕ್ಕೂ ಆಗುದಿಲ್ಲ ಅಂತ ಬಿಟ್ಟೆ ಈಗ. ಹಾಗಲ್ಲಪ್ಪ, ಇತ್ತೀಚೆಗೆ ವ್ಯಾಪಾರ ಅಂತ ಹೇಳಿದ್ರೆ ಸ್ಪರ್ಧೆಯ ಕಣವಾಗಿದೆ. ಸ್ಪರ್ಧೆಯ ಕಣ ಆದ್ರೆ ಆಡಬಹುದಾಗಿತ್ತು, ಇಲ್ಲಿ ಅಂತ ಸಿಕ್ಕುವುದಿಲ್ಲ. ಹಾಗಲ್ವೋ, ತಾಮೇಲು ತಾಮೇಲು ಅಂತ. ಲಾಭಾಂಶ ಕಡಿಮೆ. ಗೊತ್ತಿರ್ಲಿ, ಏನು ಭೂತ ಭೂತ ಅಂತ ಹೇಳಿದ ಹಾಗಾಯ್ತಲ್ಲ, ಅದು ಅದ್ಭುತ. ಅದ್ಭೂತ ಅಲ್ಲ, ಇದು ಭೂತ. ಯಾರಿಗೂ ನಿನ್ ಕೈ ತೋರಿಸುವುದು? ಅದಲ್ಲ, ಅಂಗಡಿ ಒಳಗೆ, ಅಂಗಡಿ ಒಳಗೆ ಭೂತ. ಭೂತವ? ಭೂತ ಅಂದ್ರೆ ತೆಂಗಿನಕಾಯಿ ಇಟ್ಟಾಗ ತೆಂಗಿನಕಾಯಿ ಕೊಳತ ಹೋಗುದು. ಹೌದು, ಏನು ಅಂತ ಕೇಳಿದಾಗ ಭೂತ ತಿನ್ನುವುದಂತೆ. ರೋಗ ಅದು? ಅದು ತೆಂಗಿನ ಮರದಲ್ಲಿ ಇರುವಾಗ ರೋಗ. ಇದು ಇದು ಹಾಗಲ್ಲ, ಇದು ಭೂತ ತಿನ್ನೋದು. ಭೂತ ಭೂತ. ಹೌದಾ? ಹಾಗೊಂದಿರ್ತದ? ಈಗ ನಮ್ಮ ಅಂಗಡಿ ಶುರುವಾಗಿದೆ ಅದು. ಈಗ ಇರಬಹುದು, ನನಗಂತೂ ಗೊತ್ತಿಲ್ಲ. ಅಲ್ಲ, ನೀವು ಅಂಗಡಿ ಹಾಕ್ಲಿಲ್ಲಲ್ಲ. ಮತ್ತೆ ಅಕ್ಕ, ಏನು ಬಂದ ಬಂದ ಅಂತ ಹೇಳ್ತಾ ಇರುವುದನ್ನ ಕೇಳಿದೆ. ಅದು ಅವ್ರು ಹೇಳ್ಕೊಟ್ಟದ್ದು. ಯಾರು? ದೇವರ ದೇವ ಬಂದ ಬಂದವು ಮುಖ ತೋರಿಸ್ದೆ ಹಾಗೆ ಹಿಂದಕ್ಕೆ ಹೋದ. ಯಾಕೆ ಒಳಗ್ ಬಿಡ್ಲಿಲ್ವಾ? ಹೋದಲ್ಲ. ಮತ್ತೆ ಬಂದ ಬಂದ ಅಂದ್ರೆ ಬೆಳಿಗ್ಗೆ ತಿಂಡಿಗೆ ಬೇಕು ಅಂತ ನಾನು ಅಕ್ಕಿ ಕಡದು ಆ ಬಂದವನ್ನು ಪಾತ್ರದಲ್ಲಿ ಹಾಕಿ ಇಟ್ಟಿದ್ದೆ. ಹೌದಾ? ಬೆಳಿಗ್ಗೆ ಹೋಗಿ ನೋಡ್ತೇನೆ, ಇಂತ ಹೆಗ್ಗಣ. ಹೌದಾ? ಬಂದಕ್ಕೆ ಬಿದ್ದಿತ್ತು. ಛೇ, ಹಾಗಾದ್ರೆ ಎಷ್ಟು ಬಂದವನ್ನು ಹೊರಗೆ ಚೆಲ್ಬಿಟ್ಟಿ? ಏನು ನನಗೆ ಹುಚ್ಚ? ಮತ್ತೆ ಅಲ್ಲೇ ಕೈ ಹಾಕಿ ನೋಡದೆ ಹೆಗ್ಗಣದ ಬಾಲ ಸಿಕ್ತು, ಮೇಲೆ ಎತ್ತದೆ, ಅಲ್ಲಿಗೆ ತಡ ಮಾಡ್ಲಿಲ್ಲ. ಆ ಹೆಗ್ಗಣದ ಬಾಲದಿಂದ
ಎಲ್ಲಿ ಕೊಳಕನು ನೀನು? ಆಮೇಲೆ ಆ ಬಂದದಿಂದ ಚಕ್ರ ಬಿದ್ದ ಬಂದದಿಂದ ದೋಸೆ ಮಾಡ್ಕೊಂಡು ತಿಂದ್ಯಾ? ಯಾರ ನಾ ತಿನ್ಲಿಕ್ಕೆ ನಂಗೆ ರಾಜಾರ್ವ ಮತ್ತೆ ಬಂದ ಗಿರಾಕಿಗಳಿಗೆ ಕೊಟ್ಟೆ. ಯಾರು? ನಮ್ಮ ಮಂತ್ರಿ ಕುಮಾರ ಬೈತಾನೆ. ತಿಂದ ಸರಿ ತಿಂದ. ಅಲ್ಲ ಕಡೆಗೆ ಎಲ್ಲೋದ ಅವ ಗುಡ್ಡಕ್ಕೆ ಹೋದವ ಇನ್ನು ಕಡೆಗೆ ಇಳಿಲಿಲ್ಲ. ಇಲ್ಲಿ ಪರಿಸ್ಥಿತಿ ಇಲ್ಲ. ಆದ್ರೆ ಈಗ ಮೋಸ ಹೌದೇ ಅಲ್ವಾ? ಯಾವ್ದು ಮೋಸ ಅವನಿಗೆ? ಅದನ್ನು ತಿನ್ನಿಸಿದ್ದು ನಾನು ಮೋಸ ಮಾಡಿದ್ದಲ್ಲ. ಬಂದಕ್ಕೆ ಹೆಗ್ಣ ಬಿದ್ದದೇ ಮೋಸ. ಮೋಸವನ್ನು ಮೋಸದಿಂದಲೇ ಹೊರಹಾಕಿದ್ದೇನೆ. ಹಾಗೆ ಹೇಳ್ತೀಯ? ಮತ್ತೆ ಚಕ್ರವರ್ತಿ 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 ಹೌದು ಚಕ್ರವರ್ತಿ ಅಂದದ್ದಲ್ಲ. ನಾನು ಬರುವಾಗ ಅವ್ರು ಬಾಯಿ ತಿಂತ ಇದ್ರೆ ಅಮ್ಮ ಚಕ್ಲಿ ತಿಂದ್ರೆ ಅಂತ ಕೇಳಿದ್ರೆ ಅದನ್ನು ಬಿಟ್ರಿ ಏನಿದೆ ಅಂತ ಬೇಡ. ಹೋಗ್ಬಹುದು ಅಕ್ಕ. ಇವನ ಹೆಸರೇನು? ತಮ್ಮಯ್ಯ. ತಮ್ಮಯ್ಯ ತಮ್ಮಯ್ಯ ತಮ್ಮಯ್ಯ. ಹಾಗಾದ್ರೆ ಅವನನ್ನ ಚೆನ್ನ ಅಂತ ಕರೆದಿಯಲ್ಲ. ಎಂತ ಎಂತ ವಿಷಯ ಅಂತದ್ದು? ನಾನು ಸರಿಯಾಗಿ ಕೇಳಿದೆ ಏನೋ? ತಮ್ಮಯ್ಯ ಹೌದಲ್ವಾ ನಿನ್ನ ಹೆಸರು? ತಮ್ಮಯ್ಯ ನಾನಂತ ನಿನ್ನ ಚೆನ್ನೈ ಅಂತ ಕೂಗಿಲ್ಲಲ್ಲ. ಮತ್ತೆ ಚೆನ್ನಯ್ಯ ತಮ್ಮಯ್ಯ ಅಣ್ಣಯ್ಯ ಎಲ್ಲ ಒಂದೇ ಅದು. ಹಾಗೆ ತಮ್ಮಯ್ಯ ಅನ್ನೋದೆಲ್ಲ ಚೆನ್ನಯ್ಯ ಬಂತಪ್ಪ. ಅದರಲ್ಲಿ ಏನು ವಿಶೇಷ? ಶಂಕರ ಶಂಕರ ಎಲ್ಲ ಒಂದೇ. ಜೈರಾಮ ಹುಚ್ಚೆ ಹಿಡಿಯುವಂತ ಅನುಭವ ಆಗ್ತಾ ಇದೆ. ಕತೆ ಒಂದು ನಡೆಯಿತು. ತಮ್ಮಯ್ಯ ಹಾಗೂ ನನ್ನ ಅಕ್ಕ ಏಕಾಂತದಲ್ಲಿ ಗುಟ್ಟಾಗಿ ಏನೋ ಮಾತಾಡ್ತಾ ಇದ್ರು. ಅಲ್ಪ ಸ್ವಲ್ಪ ಕಿವಿಗೆ ಬಿತ್ತು ಬಂದು ಏನು ಎಂದು ಕೇಳಿದಾಗ ವಿಷಯಾಂತರ ಮಾಡುವುದಕ್ಕೆ ಮುಂದಾದ್ರು. ಅವರು ಚಡಪಡಿಸುತ್ತಿರುವಂತ ರೀತಿಯನ್ನ ಕಂಡಾಗ ಯಾವುದೋ ಒಂದು ಸತ್ಯವನ್ನ ಮುಚ್ಚಿಡುತ್ತಿದ್ದಾರೆ ಎನ್ನುವುದರಲ್ಲಿ ಅನುಮಾನವೇ ಇಲ್ಲ. ಹಾಗಾದ್ರೆ ನನಗೂ ಕೆಲವು ಕ್ರಮಗಳಲ್ಲಿ ಅದನ್ನು ಕಂಡಿದ್ದೇನೆ. ಪರಿಹಾರ ಒಂದು ದಾರಿ ಉಂಟು. ಏನು? ಅವಳು ಹೇಗಿದ್ರು ನಿನಗ ಬಹಳ ಆತ್ಮೀಯಳು. ಅವಳಲ್ಲಿ ಗುಟ್ಟಾಗಿ ಕರೆದು ಪ್ರೀತಿಯಿಂದ ನೀನು ಕೇಳಿದ್ರೆ ಖಂಡಿತವಾಗಿಯೂ ರೀತಿಯಿಂದ ಅವಳು ಹೇಳಿಯೇ ಹೇಳ್ತಾಳೆ. ಅಣ್ಣ ಆಚೆ ಹೋಗುವಾಗ ಅವನನ್ನ ಕರ್ಕೊಂಡು ಹೋಗ್ತೇನೆ ಏಕಾಂತದಲ್ಲಿ. ಅಷ್ಟು ಕೆಲಸ ಹೆಜ್ಜೆ ತರ ಕಾಲ್ ಕಡಿದು ಬಿಟ್ಟೇನು. ಯಾಕೆ ಸುಮ್ಮನೆ ಕಾಡ್ತಾ ಇದೀಯೋ ನಾನು? ಆ ದಿವಸ ಓಡಿ ಹೋದಿಯಲ್ಲ ಸತ್ಯ ಹೇಳು. ಬಳೆಗಾರ ಚೆನ್ನಯ್ಯ ನೀನು ಹೌದಾ ಅಲ್ವಾ ಹೇಳು? ಏತ ಗೆಲ್ಲನೆ ಎಂತು ಭೀತಿಗೊಳಿಸು ನಿನಗೆ, ಏತ ಗೆಲ್ಲನೆ ಎಂತು ಭೀತಿಗೊಳಿಸುವೆ ನಿನಗೆ. ಘಾತಕವೆಸಗಿರುವೆ ಪ್ರತಿಯು ತತ್ವದಿರುವುದು, ಘಾತಕವೆಸಗಿರುವೆ ಪ್ರತಿಯು ತಪ್ಪುವುದು. ನೀನು ಹೆದರಿಸಬೇಡ. ಮಾತ್ರ ಅಲ್ಲ ನನ್ನನ್ನು ಏನೋ ಮಾಡ್ತೀಯ ಅನ್ನುವುದು ನನಗೂ ತಿಳಿದ ವಿಚಾರ. ಆದ್ರೆ ನೀನು ಹೇಳಿದಂತೆ ಬಳೆಗಾರ ಚೆನ್ನಯ್ಯ ಹೌದು. ಹೌದು ತಾನೇ? ನಿಜ. ಮತ್ತೆ ಆಗ್ತಾನೆ ತಪ್ಪಿಸಿಕೊಂಡೆ ತಲೆ ನನ್ನನ್ನು ಕಂಡಾಗ ಓಡುವುದು ಯಾಕೆ? ತಲೆ ತಪ್ಪಿಸಿಕೊಳ್ಳುವುದಕ್ಕೆ ಬಲವಾದ ಕಾರಣ ಉಂಟು. ಏನು? ನಿನ್ನ ಪಾಲಿಗೆ ಅನ್ಯಾಯ ಮಾಡಿದ್ರಿಂದ ನಾನೀಗ ಹೆದರಿ ಓಡ್ತಾ ಇದ್ದೇನೆ ಬಿಟ್ಟರೆ ಬೇರೆ. ಏನನ್ಯಾಯ? ಒಂದೊಂದು ದಿನ ನಿನ್ನನ್ನು ಹೊಡೆದು ಕೊಲ್ಲುವುದಕ್ಕೆ ನಾವೇ ಕಾರಣರಾಗಿದ್ದೇವೆ. ಹಾಗಾಗಿ ಇದು ಎಲ್ಲಿ ಆದರೂ ನಿನಗೆ ತಿಳಿಯಿತು ಅಂತಾದ್ರೆ ನನ್ನ ಪಾಲಿಗೆ ಏನಾದರೂ ಅಪಾಯ ಬರಬಹುದು ಎನ್ನುವ ಕಾರಣದಿಂದ ಇಷ್ಟು ದಿನ ನಾನು ತಪ್ಪಿಸಿಕೊಂಡು ತಿರುಗಿದ್ದು ಬಿಟ್ಟರೆ ಬೇರೆ ಯಾವ ಕಾರಣದಿಂದಲ್ಲ. ಅಯ್ಯ, ಗತಿಸಿ ಹೋದ ಘಟನೆಯ ಬಗ್ಗೆ ಯೋಚನೆ ಬೇಡ. ನೀವೆಲ್ಲ ಎತ್ತಿ ನನ್ನನ್ನು ನದಿಗೆ ಬಿಸಿದ್ದರು. ಬೆಸ್ತನೋರ್ವನ ಸಹಕಾರದಿಂದ ಈ ಓಂಕಾರ ಮತ್ತೆ ಬದುಕಿದ್ದೇನೆ. ಆದರೆ ನನ್ನ ಶ್ರೀದೇವಿಯನ್ನು ಕಾಣದೆ ನಾನು ಒದ್ದಾಡುತ್ತಾ ಇದ್ದೇನೆ. ನಾನು ಯಾರೆಂಬುದು ಅವರಿಗೆ ಗೊತ್ತಿಲ್ಲ. ಈ ಸತ್ಯವನ್ನು ಮಹಾರಾಜಿಗೆ ತಿಳಿಸ್ತೀಯಾ? ಇದುವರೆಗೆ ನಿನ್ನ ಬಾಲಿಗೆ ಅನ್ಯಾಯ ಆಗಿರಬಹುದು ನನ್ನಿಂದ, ಆದ್ರೆ ಇನ್ನು ಮುಂದೆ ಮಾತ್ರ ಅನ್ಯಾಯ ಆಗ್ತದೆ ಅಂತ ಭಾವಿಸಬೇಡ. ನೀನ್ ಯಾರು ಹೇಗೆ ಬದುಕಿದಿ ಎನ್ನುವ ವಿಚಾರವನ್ನು ಸತ್ಯ ಹೇಳಿ ನಿನ್ನ ಬಾಲಿಗೆ ನ್ಯಾಯ ಒದಗಿಸಿಕೊಡ್ತೇನೆ. ಇದುವರೆಗೆ
ತಲೆ ತಪ್ಪಿಸಿಕೊಂಡೇ ತಿರುಗ್ತಾ ಇದ್ದೇನೆ. ಆದ್ರೆ ಇನ್ನು ಮಾತ್ರ ಬದುಕುವುದಕ್ಕೆ ಕಷ್ಟವಾಗಿದೆ. ಹಾಗಾಗಿ ಏನ್ ಮಾಡಬೇಕು? ಮಾಡುವುದು ಬೇರೆ ಏನಲ್ಲ, ನೇರವಾಗಿ ನಡೆದ ಕಥೆಯನ್ನು ಸತ್ಯ ವಿಚಾರವಾಗಿ ಹೇಳ್ತೇನೆ. ತಮ್ಮ ಏನು ನಿನ್ನ ಮೇಲೆ ಕುರಿತಾಗಿ ಒಂದು ರೀತಿಯಾದಂತ ಅನುಮಾನವನ್ನ ಸ್ಪಷ್ಟಪಡಿಸಿದ ಅಂದ್ರೆ ಅರಮನೆಯಲ್ಲಿ ರಹಸ್ಯವಾಗಿದ್ದು ಓಂಕಾರದಲ್ಲಿ ಮಾತನಾಡುತ್ತಾ ಇದ್ದವನು ನೀನಂತಲ್ಲ, ಸತ್ಯ ಹೇಳು, ಅವನಿಗೂ ನಿನಗೂ ಏನು ಸಂಬಂಧ? ನಿಜವಾಗಿ ಓಂಕಾರ ಯಾರೆನ್ನುವುದನ್ನ ಈ ಪ್ರಶ್ನೆಗೆ ಉತ್ತರ ಸಿಕ್ಕದೆ ಹೋದ್ರೆ ಇದು ಮಾನದ ಪ್ರಶ್ನೆ ಆಗಿದೆ ಈಗ. ಆದ್ರಿಂದ ಇದಕ್ಕೆಲ್ಲವೂ ಸತ್ಯಕತೆಯನ್ನು ನಾನು ಹೇಳಿದ್ದೇನೆ. ಒಂದು ಕೆಲಸ ಮಾಡೋಣ, ನನ್ನೊಬ್ಬನ ಮುಂದಲ್ಲ ಸೇರಿರುವವರ ಮುಂದೆ ನೀನು ಸತ್ಯವನ್ನು ಸ್ಪಷ್ಟಪಡಿಸಬೇಕು. ಹೇಳ್ತೇನೆ, ಆದ್ರೆ ಈಗ ಸದ್ಯ ನಿಮ್ಮಲ್ಲೇ ನಾನು ಹೇಳಬೇಕೆ ಹೊರತು ಬೇರೆ ಯಾರಲ್ಲಿ ಹೇಳುವುದು? ಸೇರಿದ ಸಭೆಯದಲ್ಲಿ ಹೇಳಬಹುದು, ಅದೇನು ದೊಡ್ಡದಲ್ಲ. ಆದ್ರೆ ಸತ್ಯಕತೆ ನಿಮಗೆ ಗೊತ್ತಿದ್ರೆ ಮಾತ್ರ ತಾನೇ ಹಿಂದೆ ಏನು ನಡೆಯಿತು ಎನ್ನುವುದನ್ನು ನಾನು ಹೇಳಲಿಕ್ಕಿದ್ದೇನೆ. ಹೇಳು. ನಾನು ತೆಂಗಿನಕಾಯಿ ತಮ್ಮಯ್ಯ ಅಲ್ಲ, ಮತ್ತೆ ಬಳೆಗಾರ ಚೆನ್ನಯ್ಯ. ಯಾಕೆ ಹೀಗೆ ಇಲ್ಲಿಗೆ ಬಂದೆ? ಕಾರಣ ಬೇರೆ ಏನಲ್ಲ. ಏನು? ನಿಮ್ಮ ಮಡದಿ ಇದ್ದಾರಲ್ಲ, ಅವರು ನಿಜವಾಗಿಯೂ ಆದ್ರೂ ಓಂಕಾರನ ಹೆಂಡತಿ. ಹೌದು, ಚಿಕ್ಕ ಪ್ರಾಯದಲ್ಲೇ ಓಂಕಾರ ಆಕೆಯನ್ನು ಮದುವೆ ಆದದ್ದು. ಆದ್ರೆ ಬಹಳಷ್ಟು ಪ್ರೀತಿಯಿಂದ, ಯಾರಲ್ಲಿ ಮಾತನಾಡುವುದಕ್ಕಾಗಲಿ ಅಥವಾ ಬೇರೆ ಯಾರನ್ನಾದ್ರೂ ನೋಡುವುದನ್ನಾಗಲಿ ಅವರು ಸಹಿಸಿಕೊಡ್ತಾ ಇರಲಿಲ್ಲ. ಆ ಕಾರಣದಿಂದ ಬಂದವರಿಗೆ ಹೆದರಿಸಿ ಕಳುಹಿ ಕೊಡ್ತಾ ಇದ್ರು. ಒಂದು ದಿನ ಹಬ್ಬದ ಪ್ರಯುಕ್ತವಾಗಿ ನಾನು ಬಳೆ ಇಡುವುದಕ್ಕಾಗಿ ಹೋದೆ. ಅವರು ಇಲ್ಲದ ಹೊತ್ತಿನಲ್ಲಿ ನಾನು ಬಳೆ ಇಟ್ಟದ್ರಿಂದ ಕೈಯಲ್ಲಿರುವ ಬಳೆಯನ್ನೆಲ್ಲ ಒಡೆದು ಚೂರು ಚೂರ ಮಾಡಿದ್ರು. ಮಾಡಿದ್ ಯಾಕೆ ಅಂತ ನಾನು ಪ್ರಶ್ನೆ ಮಾಡಿದಾಗ ನನ್ನ ಹೆಂಡತಿಯ ಮೈ ಹಾಕಿಬಿಟ್ಟಿದೆ ಅಂತ ಕೇಳಿದ್ರು. ತಂಗಿಯ ಭಾವನೆಯಿಂದ ಮುಟ್ಟಿದೆ ಅಂತ ಹೇಳಿದ್ರು, ಕೇಳದೆ ನನಗೆ ಹೊಡೆದ್ರು. ಅದೇ ಸಂದರ್ಭದಲ್ಲಿ ದೀಪಾವಳಿ ಹಬ್ಬಕ್ಕೆ ಕರೆಯುವುದಕ್ಕಾಗಿ ಅವರ ಮಾವ ಅಲ್ಲಿಗೆ ಬಂದಾಗ ಕಳುಹು ಕೊಡುವುದಿಲ್ಲ, ತನ್ನ ಹೆಂಡತಿ ಅಲ್ಲಿವರೆಗೆ ಹೋದ್ರೆ ಮತ್ತುಳಿದವರು ನೋಡ್ತಾರೆ ಅಂತ ಹೇಳಿದ್ರು. ಆದ್ರೂ ಪ್ರೀತಿಯಿಂದ ಕರೆದಾಗ ಮಾವನಿಗೂ ಹೊಡೆದು ಕಳುಹು ಕೊಟ್ರು. ಮಾವ ಬಾವಂದಿರು ಹಾಗೂ ನಾನು ನ್ಯಾಯ ಕೇಳಬೇಕು ಅಂತ ಮತ್ತೆ ಅಲ್ಲಿಗೆ ಹೋದಾಗ ಆಮೇಲೆ ಅವರಿಗೂ ನಮಗೂ ಜಗಳ ಆಯ್ತು. ಜಗಳದಲ್ಲಿ ಬಾವನನ್ನು ಕೊಲ್ಲಬೇಕು ಅಂತ ಕುತ್ತಿಗೆ ಹಿಡಿದಾಗ ತಪ್ಪಿಸುವುದಕ್ಕಾಗಿ ದೊಣ್ಣೆಯಿಂದ ತಲೆಯ ಮೇಲೆ ನಾನು ಹೊಡೆದೆ. ಆಗ ಮೂರ್ಛಾವಸ್ಥೆಯಲ್ಲಿ ಬಿದ್ದರು. ನಾವು ಎಣಿಸಿದ್ದು ಇವರು ಸತ್ತೇ ಹೋದ್ರು ಅಂತ ಆಲೋಚನೆ ಮಾಡಿ ನಾಲ್ಕು ಜನ ಸೇರಿ ಅವರನ್ನು ಹೊಳೆಗೆ ಬಿಸಾಡಿದ್ದೇವೆ. ಆ ಹೊತ್ತಿನಲ್ಲಿ ಬೆಸ್ತರ ಸಹಾಯದಿಂದ ಮತ್ತೆ ಅವರು ಬದುಕಿ ಬಂದಿದ್ದಾರೆ. ಇದು ಹಿಂದೆ ನಡೆದ ಕತೆ. ಹಾಗಾಗಿ ನಾನು ಬಳೆಗಾರ ಚೆನ್ನೈನೇ ಹೊರತು ತೆಂಗಿನಕಾಯಿ ತಮ್ಮಯ್ಯ ಅಲ್ಲ. ಹಾಗಾದ್ರೆ ಈಗಿನ ನನ್ನ ಹೆಂಡತಿ ಈಶಾನಿ ಓಂಕಾರನ ಹೆಂಡತಿ. ಹೌದು ಶ್ರೀದೇವಿ. ಇಷ್ಟು ನಡೆದ ಕತೆ. ಹಾಗಾಗಿ ನಾನಿನ್ನು ಬರ್ತೇನೆ. ಅರ್ಥವಾಯಿತು. ಹೌದು, ಅತ್ತಿಗೆ ಹೇಳಬೇಕಾಗಿತ್ತು ಎನ್ನುವುದು ನನಗೂ ಅನ್ನಿಸಿತ್ತು. ಆದ್ರೆ ಯಾವ ಹೆಣ್ಣಿಗೆ ತಾನೇ ಧೈರ್ಯ ಬಂದಿತ್ತು? ಎಲ್ಲಿಯಾದ್ರೂ ಪ್ರಕರಣದಲ್ಲಿ ಪ್ರಾಮಾಣಿಕವಾಗಿ ಅವಳಿದ್ರೂ ಶಂಕೆ ಎನ್ನುವುದು ಯಾರನ್ನು ಹಾಳು ಮಾಡುತ್ತದೆ? ನೀವೆಲ್ಲಿಯಾದ್ರೂ ಕೈ ತಪ್ಪಿ ಹೋಗ್ತೀರೋ ಎನ್ನುವ ಹೆದರಿಕೆಯಲ್ಲಿ ಅವಳು ಹೇಳಿದನ ಆದಿತ್ಯ ಅನ್ನುವಂತ ಭಯದಿಂದ ಹೇಳದೇ ಇರಬೇಕು. ಈಗ ಏನೇ ಇದ್ರು ನಿಮ್ಮ ನಿರ್ಧಾರದ ಮೇಲೆ ನಿಮ್ಮ ಬದುಕು. ಈಶಾನಿ, ಮದುವೆಯ ಪೂರ್ವದಲ್ಲಿ ಏನೇ ಆಗಿರಲಿ ಆ ಕುರಿತಾಗಿ ನಾನು ಪ್ರಶ್ನಿಸುವುದಿಲ್ಲ. ಮದುವೆಯಾದ ನಂತರದಲ್ಲಿ ಕಾಯ ವಾಚ ಮನಸ್ಸ ಈ ವೇದಾಂತನನ್ನೇ ತನ್ನವನು ಎನ್ನುವುದಾಗಿ ಭಾವಿಸಿಕೊಂಡವಳು, ಅಂತ ಹೆಣ್ಣಿಗೆ ನಾನು ವಂಚನೆ ಮಾಡುವುದು ಸರಿಯಾದೀತ ಹೇಳು. ಆದ್ದರಿಂದ ಹಿಂದಿನ ಈ ಶ್ರೀದೇವಿಯೇ ಈ ಹೊತ್ತಿನಲ್ಲಿ ನನ್ನ ಹೆಂಡತಿ ಈಶಾನಿ ಎನ್ನುವ ಹಾಗೆ ನಾನು ಅವಳನ್ನ ಪರಿಗ್ರಹಿಸುವುದಕ್ಕೆ ಸಿದ್ಧನಿದ್ದೇನೆ. ನಮ್ಮದು
ಆಯಿತು. ಯಾಕೆ ಇದುವರೆಗೂ ನಾನು ಆ ಭಯದಲ್ಲೇ ನಾನಿದ್ದೆ, ಹೇಳಿದ್ರೆ ನಿಮ್ಮನ್ನು ನಾನು ಇಲ್ಲಿ ಕಳ್ಕೊಳ್ಳಬೇಕಾದೀತೋ ಎನ್ನುವ ಕಾರಣಕ್ಕೋಸ್ಕರವಾಗಿ ಈ ಹೊತ್ತಿಗೆ ಧೈರ್ಯವಾಗಿ ನಾನು ಒಪ್ಪಿಕೊಳ್ಳುತ್ತೇನೆ. ನಾನು ಈಶಾನ್ಯದ ಶ್ರೀದೇವಿ ಎನ್ನುವ ಹಾಗೆ, ಆದ್ರೆ ಈ ಹೊತ್ತಿಗೆ ನನ್ನ ಮನಸ್ಸಿನ ಒಂದು ನನ್ನ ಮನಸ್ಸಿನ ಭಾವನೆಯನ್ನು ಪ್ರಕಟಪಡಿಸುತ್ತೇನೆ. ಏನು? ಓಂಕಾರನ ಜೊತೆ ಈ ಹಿಂದೆ ನಾನು ಎಳವೆಯ ಪ್ರಾಯದಲ್ಲಿ ಇದ್ದದ್ದು ಏನು ಸತ್ಯ, ಈ ಹೊತ್ತಿಗೆ ನಿಮ್ಮನ್ನೇ ಮೆಚ್ಚಿಕೊಂಡವಳು. ನನ್ನ ಬದುಕಿನಲ್ಲಿ ಓಂಕಾರ ಯಾವತ್ತೋ ಸತ್ತೇ ಹೋಗಿದ್ದ. ಶ್ರೀದೇವಿ ಮೆಚ್ಚಿದ ನಿನ್ನ ಮಾತಿಗೆ. ಯಾಕೆ? ಓಂಕಾರ ನನ್ನ ಪಾಲಿಗೆ ಎಂದೋ ಸತ್ತು ಹೋದ. ಇಷ್ಟು ಬಂದದ್ದು ಯಾಕಾಗಿ? ಯಾಕೆ? ಈತ ನಿನಗೆ ಸಿಕ್ಕಿದ್ದಾನೆ ಎಂಬ ಕಾರಣಕ್ಕಲ್ಲವೇ. ಹೌದು. ಒಂದನ್ನ ನೆನಪಿಡು. ಏನು? ಸಿಕ್ಕಿದ್ದೆಲ್ಲವೂ ಬದುಕಿನಲ್ಲಿ ದಕ್ಕುವುದಿಲ್ಲ. ಅಂದರೆ ಇದೋ ಈತ ನನ್ನ ಕತ್ತಿಯಿಂದ ಇರಿಯುತ್ತೇನೆ ಎಂದಾಗಲೇ ನಿನಗಿಷ್ಟು ಕಷ್ಟವಾಯಿತು. ಶ್ರೀದೇವಿ, ಬದುಕಿನುದ್ದಕ್ಕೂ ನಿನ್ನ ಕಳಕೊಂಡ ನಾನೆಷ್ಟು ನೊಂದಿರಬಹುದು? ನನ್ನ ಬದುಕಿನ ದುರಂತಕ್ಕೆ ಕಾರಣಳಾದ ನೀನು ಈ ಪ್ರಪಂಚದಲ್ಲಿ ಬದುಕಬಾರದು. ಅದಕ್ಕೂ ನಿಮಗೇನೂ ಆಗಿಲ್ಲ, ಆದರೆ ನನಗೆ ಸತ್ಯದ ಅರ್ಥವಾಯಿತು. ನಾನು ನಿನ್ನನ್ನು ಪ್ರೀತಿಸಿದ್ದು ಹೆಚ್ಚಾಯಿತು ಎಂಬುದು. ಪ್ರೀತಿ ಯಾವಾಗಲೂ ಏಕಮುಖವಾಗಿರಬಾರದು. ಪರಸ್ಪರ ಒಬ್ಬರನ್ನೊಬ್ಬರು ಪ್ರೀತಿಸಿದರೆ ಮಾತ್ರ ದಾಂಪತ್ಯದ ಸುಖ. ಶ್ರೀದೇವಿ, ಪ್ರೀತಿ ಎನ್ನುವುದು ಒಂದು ಹಕ್ಕಿ ಇದ್ದ ಹಾಗೆ, ಅದನ್ನ ಗಟ್ಟಿಯಾಗಿ ಹಿಡಿದರೆ ಸತ್ತು ಹೋಗುತ್ತದೆ, ಹಿಡಿತ ಸಡಿಲಾದರೆ ಹಾರಿ ಹೋಗುತ್ತದೆ. ಮೈ ನೇವರಿಸುತ್ತಾ ಇದ್ದರೆ ಮಾತ್ರ ಜೊತೆಯಲ್ಲಿರುತ್ತದೆ. ಈ ಹೊತ್ತು ನಿನ್ನನ್ನು ಗಾಢವಾಗಿ ಪ್ರೀತಿಸಿದ ಕಾರಣದಿಂದಲಲ್ಲವೇ ಅದು ನಿನಗೆ ಹಿಂಸೆಯಾಗಿ ನೀ ನನ್ನನ್ನು ಮರೆತದ್ದು. ಇನ್ನೂ ನಾನಿದ್ದರೆ ನಿನ್ನ ಬದುಕಿನಲ್ಲಿ ಕಷ್ಟವಾದೀತು. ಅಂದ್ರೆ ಸಿಟ್ಟಿನ ಕೈಯಲ್ಲಿ ಬುದ್ಧಿಯನ್ನ ಕೊಟ್ಟದ್ರಿಂದ ಹಾಗೆಲ್ಲ ನಡೆದು ಹೋಯಿತು. ಮತ್ತೆ ಎಲ್ಲಿಯಾದರೂ ಅಂತಾಗಬಾರದು. ಅಂತಾಗಬಾರದು ಅಂತಾದ್ರೆ ಈ ಪ್ರಪಂಚದಲ್ಲಿ ನಾನಿರಬಾರದು. ಅದಕ್ಕಾಗಿ ಸಮಸ್ಯಾದಾಯಕವಾಗಿ ಓಂಕಾರನ ಪ್ರಕರಣ ಕಂಡರೂ ಅವನ ಪರಿಸ್ಥಿತಿಯು ಹೀಗಿತ್ತು ಎನ್ನುವುದನ್ನು ಅರ್ಥ ಮಾಡಿಕೊಂಡ ಹಾಗಾಯಿತು. ನಮ್ಮ ಸಮಸ್ಯೆಯನ್ನ ಮಂಗಲ ಮಾಡಿದ ಎನ್ನುವುದಕ್ಕಿಂತಲೂ ಅವನ ಜೀವನಕ್ಕೆ ಅವನು ಮಂಗಲವನ್ನ ಹಾಡಿಕೊಂಡ. ಹೊಸ ಬದುಕನ್ನು ಬದುಕಬಹುದಾಗಿತ್ತು. ಏನು ಮಾಡೋಣ, ಅವನಿಗೆ ಆಸೆ ಇಲ್ಲ ಅಂತಾಯ್ತು. ಈ ಪ್ರಕರಣದಿಂದಲಾಗಿ ನಮಗೆ ಅರ್ಥ ಆಗುವುದಿಷ್ಟು, ಅಗ್ನಿ ಸಾಕ್ಷಿ ಎನ್ನುವುದು ಬೇಕು. ಆದ್ರೆ ಅದೇ ಪ್ರಧಾನವಾದ ಸಾಕ್ಷಿಯಲ್ಲ ದಾಂಪತ್ಯ ಜೀವನಕ್ಕೆ. ಬಾಳ ಸುಮಧುರವಾಗಿ ಸಾಗಬೇಕು ಅಂತಾದ್ರೆ ಮನಸ್ಸಾಕ್ಷಿ ಎನ್ನುವಂಥದ್ದೇ ಪ್ರಧಾನ. ಮಾನಸಿಕವಾದ ಹೊಂದಾಣಿಕೆ ಬೇಕು. ಇದನ್ನು ನಾವು ಇವತ್ತು ಮನಗಂಡಿದ್ದೇವೆ. ಹೇಗೆ? ಅಗ್ನಿ ಸಾಕ್ಷಿಯಾಗಿ ಅವನೊಂದಿಗೆ ಮದುವೆಯಾದರೂ ಮನಸ್ಸಾಕ್ಷಿಯಾಗಿ ಇವನೊಂದಿಗೆ ಜೀವನವನ್ನು ನಡೆಸುವುದಕ್ಕೆ ಒಪ್ಪಿಕೊಂಡವಳು ನೀನು. ಅಗ್ನಿ ಸಾಕ್ಷಿ ಬೇಕಾಗದ್ದು ಎನ್ನುವುದು ವೇದಾಂತ. ಹೌದು, ಮನಸ್ಸಾಕ್ಷಿಯೇ ಪ್ರಧಾನ ಎನ್ನುವುದು ಸಿದ್ಧಾಂತ. ಅಂತೂ ನಮ್ಮ ಜೀವನದಲ್ಲಿ ಸಂತೋಷವನ್ನು ಅನುಗ್ರಹಿಸಿರುವಂತಹ ಆ ಗುರು ನರಸಿಂಹನನ್ನ ಧ್ಯಾನಿಸುತ್ತಾ ನಮ್ಮ ಮನೆಗೆ ತೆರಳೋಣಂತೆ. ಹಗಲಿಗೆ ಸೂರ್ಯನ ಬೆಳಕಿನ ಸಾಕ್ಷಿ, ಇರುಳಿಗೆ ಚಂದನ ಕಾಂತಿಯ ಸಾಕ್ಷಿ, ಗಂಡು ಹೆಚ್ಚಿನ ಶುಭದ ಲಕ್ಷಣ ಇರಬೇಕು. ಅತಿ ಸಾಕ್ಷಿ ಅತಿ ಸಾಕ್ಷಿ ಅತಿ ಸಾಕ್ಷಿ ಆದಿದೇವ ಸಗಲಾದ ಮಕೂಜಿ ಯಾದವ ಕುಲದೋಹದ ರೂಪ ಪ್ರಿಯ ತಿರುಪತಿ ವೇಂದ್ರ ವೇಂದ್ರನಾದ ಪ್ರೇಮ ನಾರಾಯಣ ದೇವ ನಾರದ ಸುಂದರ